ಕಾರಣ ನಾವು ಯಾವುದೇ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅಡಿಪಾಯ ನೆಟ್ಟಿದ್ದೀವಿ. ಹಾಗೇನೆ ಈ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನ ಮುಖಾಂತರ ನಮ್ಮ ನಿಮ್ಮೆಲ್ಲರಿಗೂ ಇಡೀ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂತ ಈ ತತ್ವ ಸಂದೇಶ ಅತ್ಯಂತ ಪ್ರಾಮುಖ್ಯವಾದದ್ದು. ಕಾರಣ ಇದು ಮುಂದಿನ ಅಧ್ಯಾಯಗಳಲ್ಲಿ ನಾವು ವಿಶದವಾಗಿ ಇಲ್ಲಿ ಕಲಿತಂತ ಈ ತಿಳ್ಕೊಂಡಂತ ಈ ತತ್ವಗಳ ಆಧಾರದ ಮೇಲೆ ನಾವು ಮುಂದಿನ ಅಧ್ಯಾಯವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ಅವಕಾಶ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಎರಡನೇ ಅಧ್ಯಾಯದ ಶ್ಲೋಕಗಳನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ. ಇಲ್ಲಿನವರೆಗೂ ಶ್ರೀಕೃಷ್ಣ ಎರಡನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಕ್ಲೈಬ್ಯಂ ಅನ್ನೋ ಪದದಿಂದ ಅವನನ್ನ ಹೊಡೆದು ಎಬ್ಬರಿಸಿ ಅಲ್ಲಿಂದ ಜ್ಞಾನ ಯೋಗವನ್ನು ಕೊಟ್ಟ. ನಂತರ ಅದೇ ಸ್ತರದಲ್ಲಿ ವೈಯಕ್ತಿಕ ಧರ್ಮಯೋಗವನ್ನು ಕೊಟ್ಟ, ಕ್ಷತ್ರಿಯ ಧರ್ಮದ. ನಂತರ ಈ ಯುದ್ಧ ಮಾಡಬೇಕಾದ್ರೆ ಧರ್ಮ ಯುದ್ಧ ಯಾವ ರೀತಿ ಆಗುತ್ತೆ. ನಂತರ ಅವನು ಅವನ ಕೀರ್ತಿ ಕಾಮನೆಗಳಿಗೆ ಯಾವ ರೀತಿ ಅದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ಕೊಟ್ಟ. ಕೊನೆಯದಾಗಿ ತನ್ನ ಆಸೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ಈ ಯುದ್ಧ ಯಾವ ರೀತಿ ಸಹಕರಿಸುತ್ತೆ, ನೀನು ಗೆದ್ರೆ ಇಡೀ ಸಾಮ್ರಾಜ್ಯವನ್ನ ನೀನು ಆಳ್ತೀಯ, ಸೋತ್ರೆ ಸ್ವರ್ಗವನ್ನು ಸೇರ್ತೀಯ ಅಂತಕ್ಕಂಥ ವೈಯಕ್ತಿಕ ಕಾಮನೆಗಳೂ ಕೂಡ ಕೊಟ್ಟು ಇನ್ನು ಮುಂದಿನ ಸ್ತರಕ್ಕೆ ನಮ್ಮನ್ನ ತಗೊಂಡು ಹೋಗ್ತಾ ಇದ್ದಾರೆ. ಈ ಮುಂದಿನ ಸ್ತರ ಇದು ಎರಡನೇ ಅಧ್ಯಾಯದ ಮಧ್ಯಭಾಗ, ಇದು ಹೃದಯ ಭಾಗ ಇಡೀ ಗೀತೆಯ ಸಂದೇಶ. ಇಲ್ಲಿ ಬರ್ತಕ್ಕಂತ ಈ ಕೆಲವಾರು ಶ್ಲೋಕಗಳಲ್ಲಿ ಈ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಕೆಲವಾರು ಶ್ಲೋಕಗಳು ಇಡೀ ಮನುಕುಲಕ್ಕೆ ಅರ್ಜುನನಿಂದ ಆದಿಯಾಗಿ ಇಡೀ ಮನುಕುಲಕ್ಕೆ ಅವರ ಯಾವುದೇ ಜಾತಿ ಧರ್ಮಗಳ ಆಚೆಗೆ ನಮ್ಮನ್ನ ತಗೊಂಡೋಗಿ ಇಡೀ ಮನುಕುಲದ ವ್ಯಕ್ತಿತ್ವ ವಿಕಾಸಕ್ಕೆ ನಮ್ಮನ್ನ ಅಣಿ ಮಾಡ್ತಾನೆ ಶ್ರೀಕೃಷ್ಣ. ಅದರಿಂದ ಇಲ್ಲಿ ಬರ್ತಕ್ಕಂಥ ಈ ಶ್ಲೋಕಗಳು ಇನ್ನೊಂದು ಆಯಾಮದಲ್ಲಿ ನಮ್ಮನ್ನ ಈ ಗೀತೆಯ ಔಚಿತ್ಯಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ. ಈಗ ನಾವು 38ನೇ ಶ್ಲೋಕವನ್ನ ನಾವು ಶುರು ಮಾಡೋಣ. ಈ 38ನೆಯ ಶ್ಲೋಕದಿಂದ ನಾವೆಲ್ಲ ಒಂದು ಹೊಸ ಪ್ರಾಯೋಗಿಕವಾಗಿರುವ ತತ್ವ ಸಂದೇಶವನ್ನು ಕೇಳುತ್ತೇವೆ. ಇದು ಬರೀ ಹೇಳಂದ ಕೇಳಂದಲ್ಲ, ಇದು ನಮ್ಮ ವ್ಯಕ್ತಿಗತ ಜೀವನಕ್ಕೆ, ವೈಯಕ್ತಿಕ ಜೀವನಕ್ಕೆ ಇದನ್ನ ಯಾವ ರೀತಿ ಅಳವಡಿಸ್ಕೊಂಡು ಪ್ರಯೋಗಿಸಿ ನಮ್ಮ ಮೇಲೆ ನಾವು ಇದನ್ನ ಪ್ರಯೋಗಿಸಿ ಯಾವ ರೀತಿ ನಾವು ನಮ್ಮ ವ್ಯಕ್ತಿತ್ವ ವಿಕಾಸವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ತತ್ವವನ್ನ ಕೊಡ್ತಕ್ಕಂಥ ಶ್ಲೋಕಗಳು ಇನ್ನು ಮುಂದೆ ಬರ್ತಾ ಇದ್ದಾವೆ. ಇವು ಅತ್ಯಂತ ಶಕ್ತಿಶಾಲಿ ಉಪನಿಷತ್ತುಗಳಲ್ಲಿರುವ ಮಾನವನ ಸಾಧ್ಯತೆಗಳ ವಿಜ್ಞಾನದಿಂದ ಹಾಗೂ ಪ್ರಾಯೋಗಿಕ ವೇದಾಂತದಿಂದ ಬೆಳೆಸಿದ ಜೀವನ ತತ್ವ. ಅಂದ್ರೆ ಇಡೀ ಈ ವೇದಾಂತದಲ್ಲಿ ಉಪನಿಷತ್ತುಗಳಿರ್ತಕ್ಕಂಥ ಎಲ್ಲ ಜೀವನ ತತ್ವಗಳನ್ನ ಕೃಷ್ಣ ಇಲ್ಲಿ ತಂದಿದ್ದಾನೆ ಗೀತೆನಲ್ಲಿ. ಅವಕ್ಕಿನ್ನ ಮೀರಿ ಇಲ್ಲಿ ವಿಶೇಷವಾದ ಒಂದು ತತ್ವವನ್ನು ಕೂಡ ನಮಗೆ ಕೊಡ್ತಾ ಇದ್ದಾನೆ. ಅದೇ ಈ ಕರ್ಮ ಪ್ರಧಾನವಾದಂತ ಒಂದು ತತ್ವೋಪದೇಶ. ಇದನ್ನ ನಾವು ಕೇಳಿ ಅರ್ಥೈಸಿ ತಿಳ್ಕೊಂಡು ಅದರ ಔಚಿತ್ಯಗಳನ್ನ ನಾವು ಜೀವನಕ್ಕೆ ಅಳವಡಿಸ್ಕೊಂಡಾಗ, ಯಾಕೆಂದ್ರೆ ನಾವೆಲ್ಲರೂ ಕರ್ಮಿಗಳು, ನಮ್ಮನ್ನ ಅದು ಉದಾತ್ತ ಆ ಅಂತಿಮ ಸತ್ಯಕ್ಕೆ ನಮ್ಮನ್ನ ಕೊಂಡೊಯ್ತಕ್ಕಂಥ ದಾರಿ ದೀಪವಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಈಗ 38ನೇ ಶ್ಲೋಕವನ್ನ ನಾವು ಪಠಿಸೋಣ. ಸುಖ ದುಃಖ ಸಮೇ ಕೃತ್ವ ಲಾಭ ಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮ ವಾಪ್ಸ್ಯಸ್ವ. ಇಲ್ಲಿ ಕೃಷ್ಣ ಒಂದು ಪದವನ್ನ ತರ್ತಾನೆ.
ಅದು ಏನಪ್ಪ ಅಂದ್ರೆ ಸುಖ ಮತ್ತು ದುಃಖ, ಲಾಭ ಮತ್ತು ನಷ್ಟ, ಅಲಾಭೌ ಲಾಭ ಅಲಾಭೌ, ಜಯ ಮತ್ತು ಅಜಯ್, ಜಯ ಅಜಯ್, ಜಯ ಮತ್ತು ಅಜಯಗಳಲ್ಲಿ, ಲಾಭ ನಷ್ಟಗಳಲ್ಲಿ, ಸುಖ ದುಃಖಗಳಲ್ಲಿ, ಈ ದ್ವಂದ್ವಗಳಲ್ಲಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಈ ದ್ವಂದ್ವಗಳೊಟ್ಟಿಗೆ ನಾವು ಜೀವನ ಮಾಡಬೇಕಾಗತ್ತೆ, ದ್ವಂದ್ವಗಳೊಟ್ಟಿಗೆ ನಾವು ಹೋರಾಡಬೇಕಾಗುತ್ತೆ. ಆ ದ್ವಂದ್ವಗಳಿಂದ ಕೂಡಿದ ಮನಸ್ಥಿತಿಯಿಂದ ನಾವು ನಮ್ಮ ಜೀವನವನ್ನ ಅತ್ಯಂತ ದುರ್ಬಲವಾಗಿ ಸಾಗಿಸ್ಬೇಕಂತ ಒಂದು ಜೀವನದ ಕ್ರಮದಲ್ಲಿ ನಾವಿದ್ದೇವೆ. ಅದರಿಂದ ಈಚೆಗೆ ಬರೋದು ಯಾಗಪ್ಪ ಅಂತಕ್ಕಂಥ ದಾರಿಯನ್ನು ನಮ್ಗೆ ಈ ಶ್ಲೋಕದ ಮುಖಾಂತರ ತೋರಿಸ್ತಾನೆ. ಅದಕ್ಕೆ ಒಂದೇ ಒಂದು ದಾರಿ, ಅದು ಏನಪ್ಪ ಅಂದ್ರೆ ಸಮತ್ವ ಸಮೇ. ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಅದು ನಮ್ಗೆ ಆನಂದದಾಯಕವಾಗಿರ್ಲಿ, ದುಃಖದಾಯಕವಾಗಿರ್ಲಿ, ಸುಲಭವಿರ್ಲಿ, ಕಷ್ಟ ಇರ್ಲಿ, ಲಾಭ ಇರ್ಲಿ, ನಷ್ಟ ಇರ್ಲಿ, ಜಯ ಇರ್ಲಿ, ಅಪಜಯ ಇರ್ಲಿ, ಈ ಎಲ್ಲ ದ್ವಂದ್ವಗಳಿಂದ ಕೂಡಿದ ನಮ್ಮ ಜೀವನದ ಪರಿಸ್ಥಿತಿಗಳನ್ನ ನಾವು ಯಾವ ರೀತಿ ನಿಭಾಯಿಸ್ಬೇಕಪ್ಪ ಅಂತಕ್ಕಂಥ ಒಂದು ದಾರಿ ದೀಪವನ್ನ ನಮ್ಗೆ ಇಲ್ಲಿ ಕೃಷ್ಣ ಈ ಶ್ಲೋಕದಿಂದ ಕೊಡ್ತಾನೆ. ಅದೇ ಸಮೇ ಸಮತ್ವ. ಎಲ್ಲ ಪರಿಸ್ಥಿತಿಗಳಲ್ಲೂ ನಿನ್ನ ಮನಸ್ಸಿನ ಸಮತ್ವವನ್ನು ಕಾಯ್ದುಕೊಂಡ್ರೆ ಮಾತ್ರ ನೀನು ನಿನಗೆ ಮುಂದಿನ ದಾರಿ ಸಿಗುತ್ತೆ. ಇವನ್ನೆಲ್ಲವನ್ನು ಈ ದ್ವಂದ್ವಗಳನ್ನೆಲ್ಲ ಸಮವಾಗಿ ಭಾವಿಸಿಕೊಂಡು ನಂತರ ಯುದ್ಧ ಮಾಡಲು ಸನ್ನದ್ಧನಾಗುವಂತನ ಈ ರೀತಿ ಮಾಡಿದರೆ ನೀನು ಪಾಪವನ್ನು ಹೊಂದುವುದಿಲ್ಲ. ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ನಮ್ಮ ಅಂತರಾಳದಲ್ಲಿ ನಡೀತಕ್ಕಂಥ ಈ ನಕಾರಾತ್ಮಕ ಯೋಚನೆಗಳು, ಚಿಂತನೆಗಳು ಮತ್ತು ಕಾರ್ಯಗಳೇನೆ ಪಾಪ. ಯಾಕೆಂದ್ರೆ ಅವು ನಮ್ಮ ಅಂತರಾಳಕ್ಕೆ ಹೋಗಿ ಅವು ನಮ್ಮ ಡಿ ಎನ್ ಎಲ್ ಸೇರ್ಕೊಳ್ತವೆ, ಮುಂದಿನ ಜೀವನಕ್ಕೂ ಬರ್ತವೆ. ನಮ್ಮ ಜನ್ಮ ಹುಟ್ಟು ಸಾವಿನ ಈ ಚಕ್ರಕ್ಕೆ ಇವೇ ಕಾರಣ ಆಗ್ತವೆ. ಅದನ್ನ ಬಿಟ್ಟು ನೀನು ಆ ಬಿಡಬೇಕಾದ್ರೆ, ಆ ಪಾಪದಿಂದ ಅಂತದ ಪರಿಸ್ಥಿತಿಯಿಂದ ನೀನು ಈಚೆಗೆ ಬರಬೇಕಾದ್ರೆ ಈ ಎಲ್ಲ ದ್ವಂದ್ವಗಳನ್ನು ನೀನು ಸಮದೃಷ್ಟಿಯಿಂದ ನೋಡು ಅಂತಕ್ಕಂಥ ಉಪದೇಶವನ್ನ ಕೃಷ್ಣ ಅರ್ಜುನನಿಗೆ ಮತ್ತು ನಮ್ಮೆಲ್ಲರಿಗೂ ಕೊಡ್ತಾನೆ. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಮನಸ್ಸಿನ ಸ್ತರದಲ್ಲಿ ಹೇಗಿರಬೇಕು ಯುದ್ಧಕ್ಕೆ ಮುಂಚೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾನೆ. ಮನಸ್ಸನ್ನ ಯಾವ ಸ್ಥಿತಿಗೆ ಗಣಿ ಮಾಡಿಕೊಳ್ಳಬೇಕು, ಯುದ್ಧದ ಪರಿಣಾಮಗಳಿಗೆ ಸಿಲುಕದಿರಲು ಎಂಬುದನ್ನು ತಿಳಿಸುತ್ತಾನೆ. ಯುದ್ಧನೇನ ಮಾಡ್ತಾನೆ, ಆದರೆ ಯುದ್ಧ ಎಲ್ಲಬಹುದು ಸೋಲಲ್ಲಬಹುದು, ಅದರಿಂದ ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು, ಸುಖನೂ ಬರ್ಬೋದು ಅದರಿಂದ ದುಃಖನೂ ಬರ್ಬೋದು. ಇಂಥಕ ಎಲ್ಲವೂ ಕೂಡ ಈ ಯುದ್ಧದಲ್ಲಿ ಬರ್ತಕ್ಕಂಥ ವಿಚಾರಗಳೇನು ಪರಿಸ್ಥಿತಿಗಳೇನು, ಇಂತಹ ವಿಚಾರಗಳನ್ನ ಪರಿಸ್ಥಿತಿಗಳನ್ನ ನಾವು ಎದುರಿಸ್ಬೇಕಾದ್ರೆ ಯಾವ ರೀತಿನಲ್ಲಿ ಎದುರಿಸ್ಬೇಕು, ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತದನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ. ಅದಕ್ಕೆ ಇನ್ನ ಮುಂದಿನ ಶ್ಲೋಕದಲ್ಲಿ ಬರ್ತದದು, ಯೋಗ ಕರ್ಮಸು ಕೌಶಲಂ. ಕುಶಲತೆಯಿಂದ ಮಾಡ್ತಕ್ಕಂಥ ಕೆಲಸವೇನೆ ಯೋಗ ಅಂತಕ್ಕಂಥ ವಿಚಾರ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಅಂದ್ರೆ ನೀನು ಯುದ್ಧ ಮಾಡಬೇಕಾದ್ರೆ ಈ ಸಮತ್ವವನ್ನು ಬರೆಸಿ ಕುಶಲತೆಯಿಂದ ಈ ಯುದ್ಧವನ್ನು ಮಾಡು, ದುಗುಡದಿಂದ ಮಾಡಬೇಡ, ನಕಾರಾತ್ಮಕ ಇದರಿಂದ ಮಾಡಬೇಡ, ಕೌಶಲ್ಯದಿಂದ ಮಾಡು, ಅನಾಸಕ್ತಿಯಿಂದ ಮಾಡು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅರ್ಜುನನಿಗೆ ಕೃಷ್ಣ ಕೊಡ್ತಾನೆ. ಅದು ನಮ್ಮ ನಿಮ್ಮೆಲ್ಲರಿಗೂ ಅನ್ವಯಿಸ್ತಕ್ಕಂಥ ಸಂದೇಶ. ಆಗ ನಾವು ಸುಖ ದುಃಖಾದಿ ಲಾಭ ನಷ್ಟಾದಿ ಜಯ ಅಪಾಜಯ ಅಪಾಜಯಾದಿ ದ್ವಂದ್ವಗಳಿಂದ ಮುಕ್ತವಾದ ಮನಸ್ಸಿನಿಂದ ಕೆಲಸ ಮಾಡಲು, ಸಾಮರ್ಥ್ಯದಿಂದ ಕೆಲಸ ಮಾಡಲು, ಸಮತ್ವದಿಂದ ಕೆಲಸ ಮಾಡಲು ನಮಗೆ ಸಾಧ್ಯವಾಗುತ್ತದೆ. ನಾವು ಮನಸ್ಸಿನ ಸಮತ್ವವನ್ನು ಕಾಪಾಡಿಕೊಂಡ್ರೆ ಅರ್ಜುನನಿಗೆ ಅಂತಾನೆ ನಮಗೆ ಮುಕ್ತವಾದ ಮನಸ್ಸಿನಿಂದ, ಸಾಮರ್ಥ್ಯದಿಂದ ಮತ್ತು ಸಮತ್ವದಿಂದ ಕೆಲಸ ಮಾಡತಕ್ಕಂಥ ಕ್ಷಮತೆ ನಮಗೆ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಈ ದ್ವಂದ್ವಗಳಿಂದ ಮುಕ್ತವಾಗಲು ಮನಸ್ಸಿನ ಸಮತ್ವವನ್ನು ಕಾಪಾಡಿಕೊಳ್ಳಬೇಕು, ಅದೇ ಅತ್ಯಂತ ಮುಖ್ಯವಾದ ವಿಚಾರ.
ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಈ ಮನಸ್ಸಿನ ಸಮತ್ವ ಅತ್ಯಂತ ಪ್ರಮುಖವಾದಂತ ವಿಚಾರ ಈ ಎಲ್ಲ ಬದಲಾಯಿಸುತ್ತಿರುವ ಪರಿಸ್ಥಿತಿಗಳಲ್ಲಿ ಯಾಕೆಂದರೆ ನಮ್ಮ ಜೀವನದಲ್ಲಿ ಒಂದೊಂದು ಗಳಿಗೆನಲ್ಲೂ ಬದಲಾಯಿಸುತ್ತಿರುತ್ತದೆ ಸ್ಥಿತಿಗಳು ಸ್ಥಿತಿಗತಿಗಳು ನಿನ್ನ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಹಾಗೂ ಶಾಂತ ಸ್ಥಿತಿಯಲ್ಲಿ ಇರಿಸಿಕೋ ಅದಕ್ಕಾಗಿ ಪ್ರಯತ್ನಿಸು ಅಂತಕ ಮನಸ್ಸಿನಿಂದ ಯುದ್ಧ ರಂಗಕ್ಕೆ ಇಳಿ ಅಂತೆಯೇ ಜೀವನ ರಂಗಕ್ಕೆ ಇಳಿ ಇದು ನಮ್ಮ ನಿಮ್ಮೆಲ್ಲರಿಗೂ ಕೃಷ್ಣ ಕೊಡ್ತಕ್ಕಂಥದ್ದು ನಮ್ಮ ಮನಸ್ಥಿತಿ ಯಾಗಿರಬೇಕು ಆ ಯುದ್ಧ ರಂಗದಲ್ಲಾಗಲಿ ಆದ ನಾವು ಜೀವನ ರಂಗದಲ್ಲಿ ಆಗಿ ಯಾಗಿರಬೇಕು ಆವಾಗ ಏನಾಗುತ್ತೆ ಆ ಪರಿಸ್ಥಿತಿಯಲ್ಲಿ ನೈವಂ ಪಾಪಮ ವಾಪ್ಸತಿ ನೀನು ಪಾಪವನ್ನ ಹೊಂದುವುದಿಲ್ಲ ನಿನ್ನ ಮನಸ್ಸು ಶುದ್ಧವಾಗಿರಲ್ಲ ಶಾಂತವಾಗಿರುತ್ತೆ ಆ ಶಾಂತ ಮತ್ತು ಸಮಸ್ಥಿತಿಯಿಂದ ಮನಸ್ಸನ್ನ ಇಟ್ಕೊಂಡು ನೀನು ಕೆಲಸ ಮಾಡಿದಾಗ ನಿನಗೆ ಈ ನಕಾರಾತ್ಮಕ ಸ್ತರಕ್ಕೆ ಹೋಗ್ಲಿಕ್ಕೆ ನಿನಗೆ ಅವಕಾಶ ಇರಲ್ಲ ಆಗ ನೀನು ಈ ಪಾಪದಿಂದ ನಕಾರಾತ್ಮಕ ಚಿಂತನೆಗಳಿಂದ ನೀನು ಬಿಟ್ಟು ಬರಲಿಕ್ಕೆ ನಿನಗೆ ಇದು ಸಹಾಯ ಮಾಡುತ್ತೆ ಈ ದ್ವಂದ್ವದಿಂದ ಕೂಡಿದ ಉದ್ರಿಕ್ತ ಮನಸ್ಸಿನಿಂದ ಅದು ಸಾಧ್ಯವಾಗುವುದಿಲ್ಲ ಸಮತ್ವದಿಂದ ಕೂಡಿದ ಶಾಂತ ಮೌನ ಮನಸ್ಸು ಹಾಗೂ ಸತತ ಪರಿಶ್ರಮದಿಂದ ಮಾತ್ರ ಮಹತ್ತರವಾದದ್ದನ್ನು ಸಾಧಿಸಲು ಸಾಧ್ಯ ನೀನು ಯುದ್ಧವನ್ನ ಮಾಡಬೇಕಾದ್ರೆ ಈ ಮಹತ್ತರ ಕಾರ್ಯವನ್ನು ಮಾಡಬೇಕಾದ್ರೆ ನೀನು ಮನಸ್ಸು ಸಮವಾಗಿರಬೇಕು ಸಮತ್ವದಿಂದ ಕೂಡಿರಬೇಕು ಮೌನದಿಂದ ಕೂಡಿರಬೇಕು ಮತ್ತು ಶಾಂತಿಯಿಂದ ಕೂಡಿರಬೇಕು ಆ ಸ್ತರಕ್ಕೆ ನಿನ್ನ ಮನಸ್ಸನ್ನ ಅಣಿ ಮಾಡಿಕೊ ಆಗ ನೀನು ನಿನ್ನ ಕೆಲಸ ಅಸಾಧ್ಯವಾಗುವುದಿಲ್ಲ ಸಾಧ್ಯವಾಗುತ್ತೆ ಸಮತ್ವದಿಂದ ಕೂಡಿದ ಶಾಂತ ಮೌನ ಮನಸ್ಸು ಹಾಗೂ ಸತತ ಪರಿಶ್ರಮದಿಂದ ಮಾತ್ರ ಮಹತ್ತರವಾದದನ್ನು ನಾವು ಸಾಧಿಸಲು ಸಾಧ್ಯ ಇದಕ್ಕೆ ನಮ್ಮ ಮನಸ್ಸಿನಿಗೆ ಒಂದು ಪರಿಣತಿಯನ್ನು ಕೊಡಬೇಕು ಒಂದು ವ್ಯವಸ್ಥಿತವಾಗಿ ಅಥವಾ ಒಂದು ಟ್ರೈನಿಂಗ್ ಒಂದನ್ನು ಅದನ್ನ ಕೊಡಬೇಕು ಅದನ್ನ ಕೊಡೋದೇನೆ ನಮ್ಮ ಜೀವನದಲ್ಲಿ ನಾವು ಸಾಧನೆ ಎನ್ನುವುದು ನಾವು ಸಾಧನೆಯ ಮುಖಾಂತರ ಈ ಮನಸ್ಸನ್ನ ಆ ಸ್ಥಿತಿಗೆ ತರಬೇಕು ಸಮಸ್ಥಿತಿಗೆ ತರಬೇಕು ಮನಸ್ಸಿನಲ್ಲಿ ಸಮತ್ವ ಶಾಂತಿ ಹಾಗೂ ಮೌನವನ್ನು ರೂಢಿಸಿಕೊಂಡು ಯುದ್ಧ ಮಾಡು ಅರ್ಜುನ ಅದರ ಫಲಗಳನ್ನು ಬಯಸದೆ ಗಮನಿಸದೆ ಈ ಧರ್ಮ ಯುದ್ಧದಲ್ಲಿ ಭಾಗವಹಿಸುವುದು ಕ್ಷತ್ರಿಯನ ಕರ್ತವ್ಯ ಇದರಿಂದ ಸೋಲಾದರೂ ಬರಲಿ ಜಯವಾದರೂ ಬರಲಿ ಎಂಬ ದೃಷ್ಟಿಯಿಂದ ಯುದ್ಧ ಮಾಡಿದರೆ ಯಾವ ಪಾಪವೂ ಬರುವುದಿಲ್ಲ ನಮ್ಮ ನಿಮ್ಮ ನಮ್ಮೆಲ್ಲರ ಜೀವನದಲ್ಲಿ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಇದು ಸತ್ಯ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಅದು ತೃಣದಿಂದ ಮಹತ್ವರವಾಗಿ ಮಹತ್ತಾಗಿರಲಿ ಕಾರ್ಯ ಅದನ್ನ ಈ ಮನಸ್ಸಿನ ಈ ಸಮತ್ವವನ್ನು ರೂಢಿಸಿಕೊಂಡು ಕಾಪಾಡಿಕೊಂಡು ಉಳಿಸಿಕೊಂಡು ನಾವು ಆ ಕಾರ್ಯಕ್ಷೇತ್ರಕ್ಕೆ ಇಳಿದಾಗ ಅದರಲ್ಲಿ ನಾವು ಯಶಸ್ವಿಗಳಾಗುತ್ತೇವೆ ಇದು ಜೀವನದ ಒಂದು ಮರ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ತತ್ವ ಒಂದು ಮರ್ಮ ಇದನ್ನ ನಾವು ತಿಳ್ಕೊಂಡು ನಮ್ಮ ಜೀವನವನ್ನ ನಿರ್ವಹಿಸೋಣ ಸಮತ್ವ ಮನಸ್ಸಿನಿಂದ ಈಗ 39ನೇ ಶ್ಲೋಕಕ್ಕೆ ಹೋಗೋಣ ಏಷಾ ತಾಭಿ ಹಿತಾಸಾಂಖ್ಯೆ ಬುದ್ಧಿರ್ಯೋಗೇ ತ್ರಿಮಾಂ ಶೃಣು ಬುದ್ಧಿಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಕಾಶ್ಯಸಿ ಇಲ್ಲಿ ಅರ್ಜುನ ನನಗೆ ಕೃಷ್ಣ ಹೇಳ್ತಾನೆ ಅರ್ಜುನ ನಾನು ಇಲ್ಲಿವರೆಗೂ ನಿನಗೆ ಹೇಳಿದಂತ ವಿಚಾರ ಅದು ಸಾಂಖ್ಯಾಯೋಗಕ್ಕೆ ಸಂಬಂಧಪಟ್ಟಿದ್ದು ಈಗ ನಿನ್ಗೆ ಅಲ್ಲಿಂದ ಮುಂದಿನ ಒಂದು ಸ್ತರವನ್ನ ನಿನ್ಗೆ ಹೇಳ್ತೀನಿ ಅದು ಯಾವ್ದಪ್ಪ ಅಂತೆ ಅದು ಬುದ್ಧಿಯೋಗಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಯೋಗದ ವಿಷಯವಾಗಿ ಕೇಳು ಬುದ್ಧಿಯೋಗದ ವಿಷಯವಾಗಿ ನೀನು ಇನ್ನು ಕೇಳು ನಾನು ಹೇಳ್ತೀನಿ ಈ ಕರ್ಮ ಯೋಗದು ಜ್ಞಾನದಿಂದ ಕೂಡಿದವನಾದರೆ ನೀನು ಕರ್ಮ ರೂಪವಾದ ಬಂಧನವನ್ನು ತ್ಯಾಗ ಮಾಡುವೆ
ಈ ಕರ್ಮಯೋಗದಿಂದ ನೀನು ಈ ಕರ್ಮಯೋಗಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನ ನೀನು ನಿನ್ನ ಜೀವನದಲ್ಲಿ ರೂಢಿಸ್ಕೊಂಡು ಅದನ್ನ ನೀನು ಅಳವಡಿಸ್ಕೊಂಡ್ರೆ ಯುದ್ಧವನ್ನ ಮಾಡಿದ್ರೆ ನೀನು ಈ ಕರ್ಮಗಳಿಂದ ಬರ್ತಕ್ಕಂಥ ಬಂಧನಗಳೇ ಏನಿದವೋ ಅದರಿಂದ ನೀನು ಈಚೆಗೆ ಬರ್ಲಿಕ್ಕೆ ದಾರಿ ಸಿಕ್ಕತ್ತೆ. ಯಾಕೆಂದ್ರೆ ಎಲ್ಲ ಕರ್ಮಗಳು ಆ ಒಂದು ದೃಷ್ಟಿನಲ್ಲಿ ನಾವು ಮಾಡಿದಾಗ ಅವು ನಮ್ಮನ್ನ ಬಂಧನಕ್ಕೆ ಈಡು ಮಾಡ್ತವೆ. ಅಂತಕ ಕರ್ಮ ಈಡು ಮಾಡುವ ಬಂಧನದಿಂದ ನೀನು ಈಚೆಗೆ ಬರಬೇಕಾದ್ರೆ ನೀನು ಈ ಬುದ್ಧಿಯೋಗ ಅಂತಕ್ಕಂತ ವಿಚಾರವನ್ನ ಕೇಳು ಹೇಳ್ತೀನಿ, ಕೇಳ್ಕೊಂಡು ಅದನ್ನ ನಿನ್ನ ಜೀವನಕ್ಕೆ ಅಳವಡಿಸ್ಕೊಂಡು ನೀನು ಮುಂದೆ ಹೋಗು ಅಂತಕ್ಕಂತ ವಿಚಾರವನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಈ ಶ್ಲೋಕದಲ್ಲಿ ಜ್ಞಾನಯೋಗದ ದಾರಿಯನ್ನು ಆತ್ಮ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಸಾಂಖ್ಯಾಯೋಗವನ್ನು ಬೋಧಿಸಿದೆ ಅರ್ಜುನ ನಿನಗೆ. ಅದು ಜಗತ್ತು ಮಿಥ್ಯ ಮತ್ತು ಆತ್ಮ ಸತ್ಯ ಅಂತಕ್ಕಂತ ವಿಚಾರವಾಗಿತ್ತು, ಅದನ್ನ ನೀನು ತಿಳಿಸಿದೀನಿ. ಯಾಕೆಂದ್ರೆ ಈ ಜಗತ್ತಿನ ಎಲ್ಲವೂ ಬಂದು ಹೋಗತಕ್ಕಂಥ ಕ್ಷಣಿಕವಾದಂತವು ಬಂದು ಹೋಗ್ತಕ್ಕಂಥ ವಿಚಾರಗಳು. ಈ ದೇಹದಿಂದ ಹಿಡಿದು ಎಲ್ಲ ಚರಾಚರ ವಸ್ತುಗಳು ಕೂಡ ಇವು ಬಂದು ಹೋಗ್ತಕ್ಕಂಥವು. ಅದಕ್ಕೆ ಅದು ಜಗತ್ತು ಮಿಥ್ಯ. ಆದರೆ ಸತ್ಯವಾದದ್ದು ಯಾವುದು? ಆತ್ಮ. ಅದನ್ನ ನಿನಗೆ ಆ ತತ್ವವನ್ನ ನಾನು ಇಲ್ಲಿವರೆಗೂ ತಿಳಿಸ್ಕೊಟ್ಟೆ. ಅದನ್ನು ತಿಳಿದು ಯುದ್ಧ ಮಾಡೆಂದು ನಿಮಗೆ ತಿಳಿದಿದೆ. ಈಗ ನಿನಗೆ ಇನ್ನೊಂದು ಸ್ತರವಾದಂತ ಒಂದು ವಿಚಾರವನ್ನ ದಾರಿಯನ್ನ ನಾನು ನಿಮಗೆ ತೋರಿಸ್ತೀನಿ. ಅದು ಕರ್ಮಯೋಗದ ದಾರಿ. ಅದರಿಂದ ನೀನು ಆಧ್ಯಾತ್ಮಿಕತೆಯನ್ನು ಸಾಧಿಸಬಹುದು. ನೀನು ಜ್ಞಾನ ಯೋಗದಿಂದ ಯಾವ ಸ್ಥಿತಿಗೆ ಹೋಗಬಲ್ಲೆಯೋ ಅದೇ ಸ್ಥಿತಿಯನ್ನ ನೀನು ಕರ್ಮಯೋಗದಲ್ಲಿಯೂ ಕೂಡ ನೀನು ತಲುಪಬಲ್ಲೆ. ಆದ್ದರಿಂದ ನೀನು ಆಧ್ಯಾತ್ಮಿಕತೆಯನ್ನು ಸಾಧಿಸಬಹುದು. ಬುದ್ಧಿರ್ಯೋಗೆ ತ್ರಿಮಾಂಶುಣು. ಈ ಬುದ್ಧಿಯೋಗ ಅಂತಕ್ಕಂಥ ವಿಚಾರವನ್ನು ನೀನು ಶೃಣು, ಕೇಳು, ಅದನ್ನ ನಿನ್ಗೆ ತಿಳಿಸ್ತೀನಿ ಅಂತ ಕೃಷ್ಣ ಅರ್ಜುನ ಕೇಳ್ತ. ಹೇಗೆ ಕೆಲಸವೂ ಕೂಡ ನಾವು ದಿನನಿತ್ಯ ಮಾಡುವ ಕೆಲಸವೂ ಕೂಡ ನಮ್ಮನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಜ್ಞಾನ ಯೋಗ ಯಾವ ರೀತಿ ನಮ್ಮನ್ನ ಆ ಆತ್ಯಂತಿಕ ಸ್ಥಿತಿಗೆ ಕೊಂಡೊಯ್ತದೋ ಅದೇ ಸ್ಥಿತಿಗೆ ನಾವು ನಮ್ಮ ನಮ್ಮ ಜಾಗಗಳಲ್ಲಿ ನಮ್ಮ ನಮ್ಮ ಜವಾಬ್ದಾರಿಗಳಲ್ಲಿ ನಿರ್ವಹಿಸತಕ್ಕಂತ ಈ ಕರ್ಮವನ್ನ ಯೋಗವನ್ನಾಗಿ ಪರಿವರ್ತಿಸಿ ನಮ್ಮ ದೃಷ್ಟಿಯನ್ನ ಯೋಗ ದೃಷ್ಟಿಯಲ್ಲಿ ಅದನ್ನ ಈ ಕರ್ಮವನ್ನ ದೃಷ್ಟಿಯನ್ನ ಇಟ್ಕೊಂಡು ಮಾಡಿದಾಗ ಇದು ನಮ್ಮನ್ನ ಆ ಆತ್ಯಂತಿಕ ಸ್ಥಿತಿಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಅದನ್ನ ನಾನು ತಿಳಿಸ್ತೇನೆ. ಈ ಯೋಗ ಬುದ್ಧಿಯಿಂದ ಕೂಡಿದವನಾದರೆ ನೀನು ಕರ್ಮ ಬಂಧನವನ್ನು ತ್ಯಾಗ ಮಾಡುವೆ. ಕರ್ಮದಿಂದ ಬರ್ತಕ್ಕಂಥ ಬಂಧನಗಳನ್ನ ನೀನು ದೂರ ಮಾಡುವೆ, ಅದರಿಂದ ನೀನು ಆಚೆಗೋಗುವೆ. ಆದ್ದರಿಂದ ಪಾರ್ಥ, ಈಗ ನಾನು ಹೇಳಲು ಹೊರಟಿರುವ ಈ ಕರ್ಮಯೋಗದ ಮಾರ್ಗವನ್ನು ನೀನು ಚಿತ್ತೈಸಿ ಕೇಳು. ನಿಮ್ಮೆಲ್ಲರಿಗೂ ಹೇಳ್ತಾರೆ ಕೃಷ್ಣ ಇದನ್ನ ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಆಸಕ್ತಿಯಿಂದ, ಅತ್ಯಂತ ಕೇಂದ್ರೀಕೃತ ಮನಸ್ಸಿನಿಂದ ಇದನ್ನ ಕೇಳು ಅಂತಕ್ಕಂಥ ಅರ್ಜುನನಿಗೆ ಮತ್ತು ನಿಮ್ಮೆಲ್ರಿಗೂ ನಮ್ಮ ನಿಮ್ಮೆಲ್ರಿಗೂ ಅದು ಹೇಳ್ತದಾನೆ. ಅದನ್ನು ತಿಳಿದುಕೊಂಡು ಅದನ್ನು ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿದರೆ ಅದು ಕರ್ಮದಿಂದಾಗುವ ಬಂಧನದಿಂದ ನಿನ್ನನ್ನು ಮುಕ್ತಗೊಳಿಸಿ ಮುಕ್ತಿ ಪದದತ್ತ ಕೊಂಡೊಯ್ಯುತ್ತದೆ. ಆದ್ದರಿಂದ ಈ ಬುದ್ಧಿ ಯೋಗದಲ್ಲಿ ನೀನು ಯುಕ್ತನಾಗುವೆ, ಸ್ಥಿತನಾಗುವೆ. ಆದರೆ ಇದರಲ್ಲಿ ನೀನು ಇದನ್ನ ನಿನ್ನ ಜೀವನಕ್ಕಾಗಿ ನಿಲ್ಲಿಸಿಕೊಂಡು ಅದರಲ್ಲಿ ನೀನು ಸ್ಥಿತಿಯನ್ನ ಪಡೆದರೆ ನೀನು ಕರ್ಮ ಬಂಧನದಿಂದ ಹೆದರುತ್ತಿರುವೆ, ಅದರಿಂದ ಮುಕ್ತನಾಗುವೆ. ಪ್ರತಿಯೊಬ್ಬ ಮಾನವ ಜೀವಿಯನ್ನು ಮೇಲೆತ್ತುವ ತತ್ವವಿದು. ನಾವು 199 ಭಾಗ ಎಲ್ಲರೂ ಕರ್ಮಿಗಳು. ವಿಶ್ವದ ಪ್ರತಿಯೊಂದು ಮನುಕುಲದ ಪ್ರತಿಯೊಬ್ಬರೂ ಕೂಡ 98 ಭಾಗ ನಾವು ಕರ್ಮದಲ್ಲಿ
ಜೀವನವನ್ನ ಸಾಧಿಸ್ತಾ ಇರ್ತಕ್ಕಂಥದ್ರು ಯಾರೋರು. ಆದ್ರಿಂದ ನಾವು ಮಾಡ್ತಕ್ಕಂಥ ನಿತ್ಯ ಕರ್ಮಗಳಲ್ಲಿಯೇ ನಾವು ಆಧ್ಯಾತ್ಮ ಸ್ಥಿತಿಯನ್ನ ಮುಟ್ಟತಕ್ಕಂಥ ಒಂದು ಮಾರ್ಗ ಇದೆ, ಅದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇ ಕರ್ಮಯೋಗ. ಪ್ರತಿಯೊಬ್ಬ ಮಾನವ ಜೀವಿಯನ್ನು ಮೇಲೆತ್ತುವ ತತ್ವವಿದು. ಏಕೆಂದರೆ ಹೆಚ್ಚು ಜನರು ಕರ್ಮಗಳಲ್ಲಿಯೇ ಬಂದಿಗಳಾಗಿರುವರು, ಕರ್ಮ ತ್ಯಾಗವನ್ನು ಮಾಡಲಾರರು, ಬಂಧನದಲ್ಲಿಯೇ ಉಳಿಯುವರು. ಅವರಿಗೆಲ್ಲ ಈ ಭರವಸೆಯ ದಾರಿ ನಾವೆಲ್ಲ ಕರ್ಮದಲ್ಲಿಯೇ ಉಳಿದು ಬಂಧನದಿಂದಲೂ ಪಾರಾಗಬಲ್ಲೆವು. ಎಲ್ಲರಿಗೆ ಅನ್ವಯವಾಗುವ ಮಹತ್ವದ ದಾರಿ ಈ ಕರ್ಮಯೋಗ. ಅದರದ ಔಚಿತ್ಯಗಳನ್ನ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾನೆ. ಕರ್ಮಯೋಗ ಅಂದ್ರೆ ಏನು, ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನ ಈಗ 40ನೇ ಶ್ಲೋಕದಲ್ಲಿ ನೇಹ ವಿಕ್ರಮ ನಾಶೋತ್ತಿ ಪ್ರತ್ಯವಾಯೋನ ವಿದ್ಯತ್ ಸ್ವಲ್ಪ ಅಪಮತ್ಯ ಧರ್ಮತ್ಯ ಲಾಯತೆ ಮಹತೋ ಭಯ. ಈ ಕರ್ಮಯೋಗ ಮಾಡೋದ್ರಿಂದ ನಿನಗೆ ಯಾವುದೇ ಒಣಕಡೆ ಹಾಕಿದ್ದೇನೆ ಒಂದ್ ನಿಕ್ಕರ್ ಉಳಿದ್ಬಿಟ್ಟಿತ್ತು, ಅದನ್ನ ಹಾಕಡೆ ಹಾಕಲ್ಲ ಬಿಡು. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಯಾರ್ದು ಬರ್ತಾ ಇರೋದು ವಾಯ್ಸ್ ಪ್ಲೀಸ್ ಮ್ಯೂಟ್ ಎವ್ರಿಬಡಿ. ನೀವೇ ಮಾಡ್ಬೋದು ಅಣ್ಣ, ಛಾಯಾಪತಿ ಅವ್ರು ಮಾತಾಡ್ತಾರೆ. ಎಲ್ಲಾರ್ದು ಡಾಕ್ಟರ್ ಆಗಿರೋದು ಅಲ್ವಾ? ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ ಆಯ್ತು. ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಅಪಮತ್ಯ ಧರ್ಮತ್ಯ ತ್ರಾಯತೆ ಮಹತೋ ಭಯ. ಈ ಕರ್ಮಯೋಗವನ್ನು ಮಾಡೋದ್ರಿಂದ ಈ ನಿಷ್ಕಾಮ ಕರ್ಮಯೋಗದಲ್ಲಿ ಪ್ರಾರಂಭಿಸಿದ ಕರ್ಮವು ನಾಶವಾಗುವುದಿಲ್ಲ. ನಾವು ಎಷ್ಟು ಮಾಡಿದ್ರೆ ಅಷ್ಟು ನಮ್ಮ ಆಂತರ್ಯಕ್ಕೆ ನಮ್ಮ ವ್ಯಕ್ತಿತ್ವಕ್ಕೆ ಅದು ಜೋಡಿಸ್ಕೊಳ್ತದೆ, ಅದು ನಾಶ ಆಗಲ್ಲ. ಒಂದೇ ಹೆಜ್ಜೆ ಇಟ್ಟರು ಅದರ ಪ್ರತಿಫಲ ನಮ್ಮ ವ್ಯಕ್ತಿತ್ವದಲ್ಲಿ ಕೆಲಸ ಮಾಡ್ತದೆ. ಅಷ್ಟೇ ಅಲ್ಲ, ನೀನು ಅಕಸ್ಮಾತ್ ಪ್ರಾರಂಭ ಮಾಡಿ ಬಿಟ್ಟೆ ಅನ್ಕೋ, ಅದು ನಿನ್ಗೆ ಯಾವುದೇ ತೊಂದರೆಯನ್ನು ಕೂಡ ಕೊಡೋದಿಲ್ಲ. ಪ್ರತ್ಯವಾಯೋನ ವಿದ್ಯತೆ ಯಾವುದೇ ತೊಂದರೆಯನ್ನು ಕೂಡ ನಿನ್ಗೆ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಸ್ವಲ್ಪ ಅಪಮತ್ಯ ಧರ್ಮತ್ಯ ಸಾಯತೆ ಮಹತೋ ಭಯ. ನೀನು ಆ ದಾರಿಯಲ್ಲಿ ಸ್ವಲ್ಪ ಕ್ರಯಿಸಿದ್ರು, ಸ್ವಲ್ಪ ಮಾಡಿದ್ರು ಕೂಡ, 10 ಹೆಜ್ಜೆಯನ್ನು ಇಟ್ಟರು ಕೂಡ ಅದು ನಿನ್ನನ್ನ ನಿನ್ನ ವ್ಯಕ್ತಿ ಜೀವನದಲ್ಲಿ ನಿನಗೆ ಎಲ್ಲ ಭಯಗಳಿಂದ ನಿನ್ನನ್ನು ಮುಕ್ತ ಮಾಡ್ತದೆ ಅಂತಕ್ಕಂತ ಅಂತ ಒಂದು ಒಂದು ತತ್ವ ಈ ಕರ್ಮಯೋಗದಲ್ಲಿದೆ. ಅದರಿಂದ ಅರ್ಜುನ ನೀನು ಕರ್ಮಯೋಗವನ್ನ ಹೇಳು, ತಿಳ್ಕೋ, ಅದನ್ನ ಜೀವನಕ್ಕೆ ಅಳವಡಿಸ್ಕೋ, ಆಗ ನೀನು ಆ ದೃಷ್ಟಿಯಲ್ಲಿ ನೀನು ಯುದ್ಧವನ್ನು ಮಾಡು. ಕರ್ಮಯೋಗವೆಂಬ ಈ ಧರ್ಮದ ಸ್ವಲ್ಪವಾದ ಅನುಷ್ಠಾನವು ಮಹತ್ತರವಾದ ಭಯದಿಂದ ನಮ್ಮನ್ನು ಕಾಪಾಡುತ್ತದೆ. ನೇಕ ವಿಕ್ರಮನ ಆಶೋ, ಈ ನಿಷ್ಕಾಮ ಕರ್ಮಯೋಗದಲ್ಲಿ ಮಾಡಿದ ಪ್ರಯತ್ನವು ಯಾವುದೂ ವ್ಯರ್ಥವಾಗುವುದಿಲ್ಲ. ತನ್ನ ಪಾಲಿಗೆ ಯಾವ ಕೆಲಸ ಬರುವುದೋ ಅದನ್ನು ಗುರಿ ಇಟ್ಟು ಗುರಿ ಮುಟ್ಟುವ ತನಕ ಮಾಡಲೇಬೇಕೆಂಬುದೂ ಇಲ್ಲ. ಓ ಇದು ಶುರು ಮಾಡ್ತೀವಪ್ಪ, ನನ್ ಗುರಿ ಮುಟ್ಟಕ್ ಆಗತ್ತಾ ಇಲ್ವೋ ನನ್ನ ಕೈಲೆ, ಅಂಥದ್ದು ಏನಿಲ್ಲ. ನೀನು 10 ಹೆಜ್ಜೆ ಇದರಲ್ಲಿ ನಡೆಸಿದ್ರು ಅದರ ಒಂದು ಸತ್ ಪರಿಣಾಮ ನಿನ್ನ ವ್ಯಕ್ತಿತ್ವದ ಮೇಲೆ ಆಗುತ್ತೆ, ಅದಕ್ಕೆ ನೀನು ಹೆದರಬೇಡ. ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು ಕರ್ಮಯೋಗದ ದೃಷ್ಟಿಯಿಂದ ಮಾಡಿದರೆ. ನಾವು ಎಷ್ಟು ಕೆಲಸ ಮಾಡುತ್ತೇವೆಯೋ ಅಷ್ಟು ನಮ್ಮ ಚಿತ್ತ ಶುದ್ಧಿಯಾಗುತ್ತದೆ. ಚಿತ್ತ ಅಂದ್ರೇನು? ಈ ಆಧ್ಯಾತ್ಮಿಕ ವಿಕಾಸಕ್ಕೆ ಚಿತ್ತ ಶುದ್ಧಿ ಅತ್ಯಂತ ಪ್ರಾಮುಖ್ಯವಾದಂತ ಒಂದು ಒಂದು ವಿಚಾರ. ಚಿತ್ತ ಅಂದ್ರೆ ಮನಸ್ಸು ಮತ್ತು ಬುದ್ಧಿ
ಎರಡು ಸೇರಿದರೆ ಚಿತ್ತ ಆಗುತ್ತೆ, ಈ ಮನಸ್ಸು ಮತ್ತು ಬುದ್ಧಿಗಳು ಶುದ್ಧಿ ಆಗ್ತವೆ. ನಾವು ಈ ಕರ್ಮಯೋಗದ ಪದದಲ್ಲಿ ಕ್ರೈಸ್ತ ಕ್ರೈಸ್ತ ಅದು ಒಂದು ಹೆಜ್ಜೆ ಆಗ್ಲಿ ನೂರು ಹೆಜ್ಜೆ ಆಗ್ಲಿ ಅದು ನಮ್ಮ ವ್ಯಕ್ತಿತ್ವ ವಿಕಾಸದಲ್ಲಿ ನಮ್ಮ ಮುಂದಿನ ದಾರಿ ಸುಗಮವಾಗುವುದು. ಏಕೆಂದ್ರೆ ವ್ಯಕ್ತಿತ್ವ ವಿಕಾಸ ಅದು ಒಂದು ವ್ಯಕ್ತಿತ್ವ ವಿಕಾಸದ ಅರ್ಥ ಶೀಲ ನಿರ್ಮಾಣದ ಕಾರ್ಯ. ಇದು ಒಂದು ಎರಡು ದಿವಸದಲ್ಲಿ ಆಗ್ತಕ್ಕಂತ ಕ್ಯಾರೆಕ್ಟರ್ ಬಿಲ್ಡಿಂಗ್ ಶೀಲ ನಿರ್ಮಾಣದ ಕಾರ್ಯ ಇದು ವ್ಯಕ್ತಿತ್ವದ ವಿಕಾಸ. ಇದು ಒಂದು ಎರಡು ದಿವಸದಲ್ಲಿ ಆಗೋದಲ್ಲ, ಹೀಗೆ ಹಲವಾರು ಪ್ರಯತ್ನಗಳ ಸರಣಿಯಿಂದ ನಾವು ಆ ದಾರಿಯಲ್ಲಿ ಸ್ಥಿತರಾಗ್ತೇವೆ. ಆದ್ರಿಂದ ನೀನು ಕೆಲಸವನ್ನು ಮಾಡು ಈ ದೃಷ್ಟಿಯಿಂದ. ಪ್ರತ್ಯೋ ವಾಯೋನ ವಿದ್ಯತೆ, ಇದರಿಂದ ಯಾವುದೇ ವಿರೋಧ ನಮ್ಮಲ್ಲಿ ಆಗಲ್ಲ ಕಾಣಿಸ್ಕೊಳ್ಳಲ್ಲ. ಮಧ್ಯೆ ಕಾರ್ಯವನ್ನು ನಿಲ್ಲಿಸುವುದರಿಂದ ತೊಂದರೆ ಏನೂ ಆಗುವುದಿಲ್ಲ, ಮಾಡಿದ ಪ್ರಯತ್ನದ ಫಲ ನಷ್ಟವಾಗುವುದಿಲ್ಲ. ಫಲಾಪೇಕ್ಷೆ ಇಲ್ಲದೆ ಯಾವ ಕೆಲಸ ಮಾಡಿದರೂ ಒಳ್ಳೆಯದೇ ಆಗುವುದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ಕೃಷ್ಣ ತಿಳ್ತಾನೆ. ಆದರೆ ಕರ್ಮಯೋಗಿಗೆ ಇದೆಲ್ಲ ಮುಖ್ಯ, ಬರೀ ಒಳ್ಳೇದಾಗೋದೇ ಅಲ್ಲ, ತನ್ನ ಶೀಲದ ಮೇಲೆ ಎಂತಕ ಪರಿಣಾಮವನ್ನು ಅದು ಬಿಟ್ಟಿದೆ ಅಂತಕ್ಕಂಥದ್ದು ಮುಖ್ಯ ಎಂಬ ದೃಷ್ಟಿಯಿಂದ ನೋಡುವನು ಯಾರು? ಕರ್ಮಯೋಗಿ. ನಾನು ಮಾಡುವ ಕಾರ್ಯದಲ್ಲಿ ಫಲಾಫಲಕ್ಕಿಂತ ಅದು ನನ್ನ ಅಂತರಾಳದಲ್ಲಿ, ನನ್ನ ವ್ಯಕ್ತಿತ್ವದ ಅಂತರಾಳದಲ್ಲಿ ತನ್ನ ಶೀಲದ ಮೇಲೆ ಎಂತಕ ಪರಿಣಾಮವನ್ನು ಬಿಟ್ಟಿದೆ ಎಂಬ ದೃಷ್ಟಿಯಿಂದ ನೋಡುವನು ಕರ್ಮಯೋಗಿ. ಹೆಚ್ಚು ನಿಸ್ವಾರ್ಥನಾಗುತ್ತಾ ಹೆಚ್ಚು ಪರಿಶುದ್ಧನಾಗುತ್ತಾ ಬಂದರೆ ಯೋಗ ದೃಷ್ಟಿಯಿಂದ ಮುಂದುವರಿದಿರುವನು ಎಂಬುದು ಈ ಚಿತ್ತ ಶುದ್ಧಿ ಚಾರಿತ್ರ್ಯ ಶುದ್ಧಿ ಅವನನ್ನು ಭಗವಂತನ ಸಮೀಪಕ್ಕೆ ಕರೆದುಕೊಂಡು ಹೋಗುವುದು. ಸೊ ನಾವು ಎಷ್ಟು ಕೆಲಸವನ್ನ ಮಾಡ್ತೀವೋ ಕರ್ಮಯೋಗ ದೃಷ್ಟಿಯಿಂದ ಅಷ್ಟೊಟ್ಟು ನಮ್ಮ ಚಿತ್ತ ಶುದ್ಧಿ ಆಗ್ತದೆ. ನಮ್ಮ ಚಿತ್ತ ಶುದ್ಧಿ ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾವು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ನಮ್ಗೆ ಮಾರ್ಗ ಸಿಗುತ್ತೆ, ದಾರಿ ಸಿಗುತ್ತೆ, ನಮ್ಗೆ ಪ್ರೇರಣೆ ಸಿಗುತ್ತೆ. ಸ್ವಲ್ಪ ಅಪಮತ್ಯ ಧರ್ಮಸ್ಯ ಪ್ರಾಯತೋ ಮಹತೋ ಭಯ, ನೀನು ಸ್ವಲ್ಪ ಮಾಡಿದ್ರು ಕೂಡ ನಮ್ಮ ಜೀವನದ ಮಹಾ ಭಯಗಳಿಂದ ಇದು ನಮ್ಮನ್ನ ತಪ್ಪಿಸ್ತದೆ. ಒಂದು ಸ್ವಲ್ಪ ಅನಾಸಕ್ತಿಯಿಂದ ಕೆಲಸ ಮಾಡಿದರೂ ಅದು ಮಹಾಭಯದಿಂದ ಕಾಪಾಡುವುದು. ಈ ಮಹಾಭಯ ಅಂದ್ರೆ ಯಾವುದಪ್ಪ ಅಂದ್ರೆ ಅಧಿಕಾರಕ್ಕೆ ಕೀರ್ತಿಗೆ ಲಾಭಕ್ಕೆ ಕೆಲಸ ಮಾಡುತ್ತಾ ಅದರ ಬಂಧನಕ್ಕೊಳಗಾಗುವುದೇ ಆ ಮಹಾಭಯ. ನಾವು ಕೆಲಸನೇನೋ ಮಾಡ್ತೀವಿ, ಆದ್ರೆ ಕರ್ಮ ಯೋಗದ ದೃಷ್ಟಿಯಿಂದ ಮಾಡದೇ ಇದ್ರೆ ಅದು ನಮ್ಮನ್ನ ಈ ಕೀರ್ತಿ ಕಾಮನೆಗಳಿಗೆ ಲಾಭ ನಷ್ಟಾದಿ ದ್ವಂದ್ವಗಳಿಗೆ ನಮ್ಮನ್ನು ಸಿಕ್ಕಾಕಿಕೊಂಡು ಅದನ್ನ ನಮ್ಮನ್ನ ಅದು ಆಗುತ್ತೋ ಇಲ್ಲವೋ ಅಂತಕ್ಕಂಥ ಅನುಮಾನವನ್ನು ಸೃಷ್ಟಿಸಿ ನಮ್ಮನ್ನ ಭಯಕ್ಕೆ ಕರ್ಕೊಂಡು ಹೋಗುತ್ತೆ. ಕರ್ಮಯೋಗಿ ಫಲಾಕ್ಷೇಪೆಯನ್ನು ಬಿಟ್ಟು ಕೆಲಸ ಮಾಡುತ್ತಾನೆ ಅನಾಸಕ್ತನಾಗಿ ಫಲಗಳಿಗೆ. ಹಾಗೆ ಯಾವ ರೀತಿ ಅವನು ಕೆಲಸ ಮಾಡ್ತಾನೆ ಮಾಡಬೇಕಾದ್ರೆ ಉಪಕಾರಿ ನಾನು ಎನ್ ಉಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನ್ನು ಬಿಟ್ಟು ನಾನು ಅಟ್ಲ ಇಟ್ಲ ಅಂತವನು ಇಂಥವನು ನನ್ನಿಂದ ಇಟ್ಟೆಲ್ಲ ಕೆಲಸ ಆಗುತ್ತೆ, ನಾನು ಇಷ್ಟೊಂದು ಆಪರೇಷನ್ ಮಾಡಿದ್ದೀನಿ ನನ್ನ ವೈಯಕ್ತಿಕವಾಗಿ, ಇಂತಹ ಒಂದು ವಿಪರೀತ ಮತಿ ಇದು. ನೀನ್ ಮಾಡಿದ್ದಲ್ಲ ಯಾಯ್ದು, ಭಗವಂತ ನಿನ್ನಿಂದ ಮಾಡಿಸಿದ್ದು. ಆ ವಿಪರೀತ ಮತಿ, ಆ ಅಹಂಕಾರದ ಮತಿ, ಅದನ್ನ ಬಿಟ್ಟು ನಮ್ಗೆ ಮಾಡ್ತಕ್ಕಂತ ಕ್ಷಮತೆ ಬರುತ್ತೆ ಈ ಕರ್ಮಯೋಗ ದೃಷ್ಟಿಯಿಂದ. ನನ್ನಿಂದ ಜಗತ್ತಲ್ಲ, ಜಗತ್ತು ನನ್ನಿಂದ ಉದ್ಧಾರ ಆಗಲ್ಲ, ನಾನು ಜಗತ್ತಿನಿಂದ ಉದ್ಧಾರ ಆಗ್ತಾನೆ ಅಂತಕ್ಕಂತ ಮನೋಭಾವ ನಮ್ಗೆ ಬೆಳೀತದೆ. ಭಗವತ್ ಕೃಪೆಯಲ್ಲಿ ತಾನೊಂದು ನಿಮಿತ್ತನಾಗಿ ಕೆಲಸ ಮಾಡುತ್ತಿರುವೆನು ಎಂಬ ದೃಷ್ಟಿಯನ್ನು ಬೆಳೆಸಿಕೊಂಡವನು ಅದೇ ಯೋಗ ಬುದ್ಧಿ.
ಅದೇ ಬುದ್ಧಿ ಯೋಗ. ಬುದ್ಧಿ ಅಂದ್ರೆ ಏನಪ್ಪ, ಮನಸ್ಸು ಅಂದ್ರೆ ಏನು ಅಂದ್ರೆ ನಮ್ಗೆ ಗೊತ್ತು, ಅದು ಒಂದು ಚಿಂತನೆ, ಒಂದು ಥಾಟು. ಮತ್ತು ಆ ಚಿಂತನೆಗಳು ಹರಿಯಕ್ಕೆ ತೊಡಗಿದಾಗ ಅದೊಂದು ಮನಸ್ಸಾಗುತ್ತೆ. ಇಟ್ಸ್ ಎ ಫ್ಲೋ ಆಫ್ ಥಾಟ್ ಮೈಂಡ್. ಆದ್ರೆ ಬುದ್ಧಿ ಅಂದ್ರೆ ಏನಪ್ಪ ಅಂದ್ರೆ ಇದು ಒಂದು ಒಂದೇ ಬುದ್ಧಿ ಅನ್ನೋದು ಒಂದೇ ಒಂದು ತತ್ವವನ್ನು ಅದು ಪ್ರತಿಬಿಂಬಿಸಲ್ಲ, ನಾಲ್ಕಾರು ವಿಚಾರಗಳನ್ನ ಆ ಬುದ್ಧಿ ಒಳಗೂಡಿದೆ. ಅದು ಯಾವ್ಯಾವ್ದಪ್ಪ ಅಂದ್ರೆ ಜಾಗೃತ ಪ್ರಜ್ಞೆ, ಅವೇಕಂಡ್ ಅವೇರ್ನೆಸ್ ಅಂತೀವಿ. ಆ ಜಾಗೃತ ಪ್ರಜ್ಞೆ ಅಟ್ಟೇ ಅಲ್ಲ, ಡಿಸ್ಕ್ರಿಮಿನೇಟಿವ್ ಡಿಸಿಷನ್, ವಿವೇಚನೆ. ನಾವು ವಿವೇಚನೆಯನ್ನು ಮಾಡ್ತೇವೆ ಮತ್ತು ನಾವು ಅದಕ್ಕೆ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಡ್ತೀವಿ, ಅದನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ತೇವೆ. ಇವು ಎಲ್ಲವೂ ಸೇರಿ ಬುದ್ಧಿಯ ರೂಪದಲ್ಲಿ ನಮಗೆ ಅದು ಬರುತ್ತೆ. ಬುದ್ಧಿ, ಜಾಗೃತ ಪ್ರಜ್ಞೆ, ವಿವೇಚನೆ ಮತ್ತು ಇಚ್ಛಾಶಕ್ತಿ, ಇವು ಮೂರು ಸೇರಿದ್ರೆ ಬುದ್ಧಿ ಆಗುತ್ತೆ. ಇವೆಲ್ಲವೂ ಕೂಡ ಸುಂದರವಾಗಿ, ಸಾಮರಸವಾಗಿ, ಹದವಾಗಿ ಬೆರೆತ ಭಾವನೆಗಳ ಸಮೂಹ ಬುದ್ಧಿ ಅನ್ನೋದು. ಇದು ಒಂದಲ್ಲ, ಇದರಲ್ಲಿ ಜಾಗೃತ ಪ್ರಜ್ಞೆ, ವಿವೇಚನೆ ಮತ್ತು ಇಚ್ಛಾಶಕ್ತಿ ಇವೆಲ್ಲವೂ ಕೂಡ ಒಂದು ಒಂದು ಹದದಲ್ಲಿ ಮಿಳಿತವಾಗಿದ್ದಾವೆ. ಇದು ಒಂದು ಭಾವನೆಗಳ ಸಮೂಹ, ಇದು ಬುದ್ಧಿ. ಮಾನವ ಅಭಿವೃದ್ಧಿಯ ಮಾನವನ ಅಭಿವೃದ್ಧಿಯ ಮಹತ್ವವಾದ ಉಪಕರಣ. ವಿಚಾರ, ಕಲ್ಪನೆ, ಇಚ್ಛೆಗಳು ಸಮಗ್ರವಾಗಿ ಬೆರೆತಿವೆ ಅದರಲ್ಲಿ. ಅದಕ್ಕಾಗಿನೇ ಮನುಷ್ಯ ಒಂದು ವಿಶೇಷವಾದ ಒಂದು ಜೀವಿ ಇಡೀ ಪ್ರಕೃತಿಯಲ್ಲಿ. ಅದಕ್ಕೆ ಕಾರಣ ಭಗವಂತ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಈ ಒಂದು ಡಿಸ್ಕ್ರಿಮಿನೇಟಿವ್ ಡಿಸಿಷನ್ ಮೇಕಿಂಗ್. ಜಾಗೃತ ಪ್ರಜ್ಞೆ, ವಿವೇಚನೆ ಮತ್ತು ಇಚ್ಛಾಶಕ್ತಿಯನ್ನ ಒಳಗೊಂಡಂತ ಈ ಬುದ್ಧಿಯನ್ನ ನಮ್ಮಲ್ಲಿಟ್ಟಿದ್ದಾನೆ ಭಗವಂತ. ಆದ್ರಿಂದ ನಾವು ಈ ಇಡೀ ಪ್ರಕೃತಿಯಲ್ಲಿ ಅತ್ಯಂತ ಎತ್ತರಕ್ಕೆ ವಿಕಾಸಿತವಾದಂತ ಒಂದು ಜೀವ ದೈವ ನಮಗೆ ಕೊಟ್ಟಿದೆ. ಇದು ಬುದ್ಧಿ ಅಂತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಂಡು 41ನೇ ಇದಕ್ಕೆ ಹೋಗೋಣ. ವ್ಯವಸಾಯಾತ್ಮಿಕ ಬುದ್ಧಿ, ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಖ ಕುರುನಂದನ ಬಹು ಶಾಖಾ ಅಯನಾಂತಾಶ್ಚ ಬುದ್ಧಿಯೋ ಅವ್ಯವಸಾಯಿನ. ಈ ಬುದ್ಧಿ ಹಾಗಿರುತ್ತೆ ಅಂದ್ರೆ ಅರ್ಜುನ, ಇದು ವ್ಯವಸಾಯಾತ್ಮಿಕ. ಇವೆಲ್ಲವೂ ಕೂಡಿದವೆ, ಜಾಗೃತ ಪ್ರಜ್ಞೆ, ಇಚ್ಛೆ ಮತ್ತು ವಿಚಾರ, ಇವೆಲ್ಲವೂ ಕೂಡಿದಂಥದ್ದು. ಇದು ಏಕೇಕ, ಇದು ಒಂದೇ ತರದಲ್ಲಿರಬೇಕು, ಇದು ಒಡಿಬಾರ್ದು, ಭಿನ್ನವಾಗಬಾರ್ದು. ಅದು ಬುದ್ಧಿ. ಇದು ಅವ್ಯವಸಾಯಿ ನಾಮ್, ಇದನ್ನು ಬಿಟ್ರೆ ಇದು ಬಹು ಶಾಖೆಗಳಾಗಿ ಒಡೆದೋಗಿ ಅದು ಅದು ಉಪಯೋಗಕ್ಕೆ ಬರಲ್ಲ. ಬುದ್ಧಿ ಒಂದು ಸ್ಥಿರವಾಗಿರಬೇಕು. ಏಕೇಹ, ಈ ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಖ ಕುರುನಂದನ. ಇಲ್ಲಿ ಬುದ್ಧಿಯೋಗ ತತ್ವದಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಎಂದರೆ ಪ್ರಚಂಡ ಇಚ್ಛಾಶಕ್ತಿಯುಳ್ಳ ಬುದ್ಧಿ. ಸುಮ್ಮನೆ ಏನೋ ಅಟೆಂಪ್ಟ್ ಮಾಡೋದಲ್ಲ, ಇದು ಒಳ್ಳೆ ಡಿಟರ್ಮೈನ್ಡ್ ಡಿಸಿಷನ್ ಮೇಕಿಂಗ್. ಇದು ವ್ಯವಸಾಯ ಎಂದರೆ ಕಠಿಣ ಪರಿಶ್ರಮದಿಂದ ಸಾಧಿಸುವ ಪ್ರಚಂಡ ಇಚ್ಛೆ ಹಾಗೂ ಅದರಲ್ಲಿ ಎಲ್ಲಾ ಶಕ್ತಿಗಳು ಏಕೀಭರಿಸಿರುವುದಕ್ಕೆ ನಾವು ವ್ಯವಸಾಯ ಅಂತಕ್ಕಂಥ ಪದವನ್ನು ನಾವು ಇಲ್ಲಿ ಬಳಸ್ತೇವೆ. ಕಠಿಣ ಪರಿಶ್ರಮ, ಪ್ರಚಂಡ ಇಚ್ಛಾಶಕ್ತಿ ಮತ್ತ ಎಲ್ಲಿ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಂತರ್ಶಕ್ತಿಗಳು ಏಕೀಭರಿಸಿದವೇ, ಏಕೇಹ ಅಂತಕ ಬುದ್ಧಿಯನ್ನ ನಾವು ಬೆಳೆಸಬೇಕು. ಅಂತಕ ನಿಶ್ಚಯ ಸ್ವಭಾವ ಉಳ್ಳವರೇ ಕರ್ಮಯೋಗಿಗಳು. ಅವರು ಮುಂಚೆ ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನೆಲ್ಲ ಮೊದಲೇ ವಿಚಾರ ಮಾಡಿ ನಿರ್ಣಯಿಸುತ್ತಾರೆ. ಕೆಲಸ ಮಾಡುವಾಗ ಯಾವುದೇ ಅನುಮಾನ ಅವರಲ್ಲಿ ಇರುವುದಿಲ್ಲ. ಬಿಲ್ಲಿನಿಂದ ಹೊರಟ ಬಾಣದಂತೆ ಅವರ ನಿಶ್ಚಯಾತ್ಮಕ ಬುದ್ಧಿ ಇರ್ತದೆ. ಅಂತಹ ಕರ್ಮಯೋಗಿಯ ಮನಸ್ಸು
ಏಕೀಕೃತ ಏಕೇಹ ಯಾವ ತಂದರೆಗಳೇ ಬರಲಿ ಸ್ತುತಿ ನಿಂದನೆಗಳೇ ಬರಲಿ ಅವನ ಮನ ಗಮನವೆಲ್ಲ ಅವನ ಕರ್ಮದ ಮೇಲೆ ಏಕೀಭಾವದಿಂದ ನಡೆಯುತ್ತದೆ ಅಂತಕ ಒಂದು ಬುದ್ಧಿಯನ್ನ ನೀನು ಕರ್ಮಯೋಗವನ್ನ ಆ ಬುದ್ಧಿಯನ್ನ ನೀನು ಬೆಳೆಸ್ಕೋ ಅರ್ಜುನ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ ಅದು ಏಕೀಕೃತವು ಏಕೀಭಾವದಿಂದ ಕೂಡಿರಬೇಕು ಸಂಪೂರ್ಣ ಎಲ್ಲಾ ಮಾನಸಿಕ ದೈಹಿಕ ಹಾಗೂ ಬೌದ್ಧಿಕ ಶಕ್ತಿಗಳು ಒಂದಾಗಿರುತ್ತವೆ ಅಲ್ಲಿ ಶ್ರೀಕೃಷ್ಣ ನಮಗಿಲ್ಲಿ ಒಗ್ಗೂಡಿಸಲ್ಪಟ್ಟ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳುತ್ತಾನೆ ಯುಕ್ತವಾದ ಜೀವನ ಧರ್ಮ ಹಾಗೂ ಮಾನವಾಭಿವೃದ್ಧಿಯ ತಳಹದಿಯೇ ಇದು ನಮ್ದು ಒಂದು ಮಹತ್ತರವಾದ ಜೀವನವನ್ನು ನಾವು ರೂಪಿಸ್ಕೋಬೇಕಾದ್ರೆ ನಮ್ಮ ವ್ಯಕ್ತಿತ್ವ ವಿಕಾಸವನ್ನು ಮಾಡಬೇಕಾದ್ರೆ ನಮ್ಗೆ ಈ ಏಕೇಹ ಏಕೀಕೃತ ಬುದ್ಧಿ ನಮ್ಗಿರ್ಬೇಕು ವ್ಯಕ್ತಿಯಲ್ಲಿ ಅಡಗಿರುವ ಸಮಸ್ತ ಶಕ್ತಿಯನ್ನು ಸಮಗ್ರಗೊಳಿಸಿದಾಗ ಅವರಿಗೆ ಒದಗುವ ಮಾನಸಿಕ ಸಂಘಟನೆಯ ಶಕ್ತಿ ಅಪಾರವಾದದ್ದು ಅದು ಕೇಂದ್ರೀಕೃತ ಮನಸ್ಸಿಗಿರುತ್ತದೆ ಅದನ್ನು ಅಭಿವೃದ್ಧಿ ಪಡಿಸುವುದೇ ನಮ್ಮ ಗುರಿ ಅಂತಹ ಕೇಂದ್ರೀಕೃತವಾದ ಒಂದು ಬುದ್ಧಿಯನ್ನ ನಾವು ರೂಢಿಸ್ಕೋಬೇಕು ಅಲೌಕಿಕ ಹಾಗೂ ಲೌಕಿಕ ಸ್ತರದಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸುತ್ತದೆ ನಾವು ಪ್ರಪಂಚದಲ್ಲಿರಲಿ ಪರಮ ನಾವು ಆಧ್ಯಾತ್ಮದಲ್ಲಿರಲಿ ಈ ಏಕೀಕೃತ ಬುದ್ಧಿ ನಮಗೆ ಅತ್ಯಂತ ಉಪಯುಕ್ತವಾಗುತ್ತೆ ಅದಕ್ಕೆ ಲೇಸರ್ ಬೀಮ್ ಪಥ ಈ ಅವ್ಯವಸಾಯಿ ನಮ್ಮಂದ್ರೆ ಅದು ಚಿದಿರಿವಾದ ಬುದ್ಧಿ ಇದು ಏಕೀಕೃತ ಬುದ್ಧಿ ಇದನ್ನ ನಾವು ರೂಢಿಸ್ಕೋಬೇಕು ಇದಕ್ಕೆ ಒಂದು ಉದಾಹರಣೆ ಕೊಡ್ತಾ ತಿಳ್ಕೊಳ್ಬಹುದು ನಾವು ಇಂತಹ ಏಕೀಕೃತ ಭಾವನೆ ಯಾರಿಗಪ್ಪ ಇರ್ತದೆ ಅಂದ್ರೆ ತಾಯ್ತನ ಮತ್ತು ಒಕ್ಕಲತನ ಇವೆರಡಕ್ಕೆ ನಮ್ಗೆ ಈ ಏಕೀಕೃತ ಬುದ್ಧಿಯನ್ನ ನಾವು ಹೆಚ್ಚು ಹೆಚ್ಚು ನೋಡ್ತೇವೆ ಈ ಎರಡು ಸ್ಥರದಲ್ಲಿ ಒಕ್ಕಲತನ ಮಾಡ್ಬೇಕಾದ್ರೆ ಅವನು ಇವೆಲ್ಲ ಶಕ್ತಿಗಳನ್ನು ಕೇಂದ್ರೀಕರಿಸಿ ಅವನು ಮಾಡಬೇಕು ಲಾಭ ನಷ್ಟಕ್ಕಲ್ಲ ಅದು ಒಕ್ಕಲತನ ಅದಕ್ಕೇನೆ ನೇಗಿಲ ಹಿಡಿದು ಒಳದಲು ಓಡುವ ಹಾಡುವ ಯೋಗಿಯನ್ನ ನೋಡು ನೀನು ಅಂತಾನೆ ಅಂತ ಹೇಳ್ತಾರೆ ಪುಟ್ಟಪ್ಪನವರು ಅಂದ್ರೆ ಆ ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ ಇದು ಅವನು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಕೀರ್ತಿ ಕಾಮನೆಗಳಿಗೆ ಲಾಭ ನಷ್ಟಗಳಿಗೆ ಕೆಲಸ ಮಾಡೋದಿಲ್ಲ ಅವನು ಎಲ್ಲ ಇಚ್ಛಾ ಶಕ್ತಿಯನ್ನು ಆ ಒಂದು ಕಾರ್ಯಕ್ಕೆ ಅವನು ತೊಡಗುತ್ತಾನೆ ಅದೇ ಒಕ್ಕಲತನ ಅದಕ್ಕೆ ಇಲ್ಲಿ ವ್ಯವಸಾಯ ಅಂತಕ್ಕಂತ ಒಂದು ಪದವನ್ನ ತಂದಿದ್ದಾರೆ ನಾವು ಕೃಷಿಗೆ ವ್ಯವಸಾಯ ಅಂತೀವಿ ಅದಕ್ಕಿಂತಲೂ ಉದಾತ್ತವಾದಂತ ಒಂದು ಪರಿಸ್ಥಿತಿ ತಾಯ್ತನ ಒಬ್ಬ ತಾಯಿಗೆ ಇಡೀ ತನ್ನ ಜನ್ಮದ ಉದಾತ್ತ ಒಂದು ಗುರಿ ಆ ತಾಯ್ತನದ ಗುರಿ ಅದಕ್ಕಾಗಿ ಅವಳು ತುಡಿತಾ ಇರ್ತಾಳೆ ಅದಕ್ಕಾಗಿ ತನ್ನ ಎಲ್ಲ ಅಂತ ಶಕ್ತಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾಳೆ ಅಣಿಯಾಗಿದ್ದಾಳೆ ಎಂತಗ ಕಷ್ಟಗಳೇ ಬರಲಿ ಆ ತಾಯ್ತನವನ್ನ ಪಡೆದು ಅದನ್ನ ಅನುಭವಿಸಿ ಅದರ ಎಲ್ಲ ತನ್ನ ಸಂತಾನದ ಎಲ್ಲ ಏಳಿಗೆಗೆ ತನ್ನ ಇಡೀ ಜೀವನವನ್ನೇ ಕೊಡ್ತಾಳೆ ಅಂತಕ್ಕಂತ ಅಂದ್ರೆ ಎಲ್ಲ ಶಕ್ತಿಯನ್ನು ಕೂಡ ಈ ವ್ಯವಸಾಯಾತ್ಮಕ ಬುದ್ಧಿ ರೂಪದಲ್ಲಿ ಅದು ಕೊಡ್ತಾಳೆ ಇದಕ್ಕೆ ತಾಯ್ತನಕ್ಕೆ ಮತ್ತು ಒಕ್ಕಲತನಕ್ಕೆ ನಮ್ಮ ಮನುಕುಲದಲ್ಲಿ ಅಪಾರವಾದಂತ ಒಂದು ಒಂದು ಗೌರವವಿದೆ ಅಟ್ಟನ್ನು ತಿಳಿಸಿ ಬಹುಶಾಖ ಅನಂತಾಶ್ಚ ಬುದ್ಧಿಯೋ ಅವ್ಯವಸಾಯಿ ನಾಂ ಯಾರು ಬುದ್ಧಿ ಚಿದಿರು ಹೋಗಿರುತ್ತೋ ದೃಢ ನಿಶ್ಚಯವಿಲ್ಲದೆ ಹೋಗಿರುವ ಮನಸ್ಸು ಸಾಮಾನ್ಯ ಜೀವನದಲ್ಲಿ ಮನಸ್ಸು ಸಾವಿರ ರೀತಿಗಳಲ್ಲಿ ಚದಿರಿ ಹೋಗಿರುತ್ತದೆ ಅದನ್ನ ನಾವು ಮಾಡಬಾರದು ಆದ್ದರಿಂದ ಅದರಲ್ಲಿ ಸತ್ಯ ಸಂಚಲನವಿರುವುದಿಲ್ಲ ಅಂತಕ ಮನಸ್ಸಿನ ವ್ಯಕ್ತಿಗಳನ್ನು ಎಲ್ಲೆಡೆಯಲ್ಲಿಯೂ ನಾವು ಕಾಣುತ್ತೇವೆ ಸಮರ್ಥವಾಗಿ ಕಾರ್ಯ ನಿರ್ವಹಿಸುವ
ನಿರ್ವಹಿಸಲು ಅಸಮರ್ಥರಾಗುತ್ತಾರೆ ಅದು ವಿಶೇಷ ಸಂದರ್ಭಗಳಲ್ಲಿ ಕೀರ್ತಿ ಕಾಮನೆ ಲಾಭ ಯಶಸ್ಸು ವಂದ್ವಗಳನ್ನೇ ನಮ್ಮನ್ನು ಮುಣುಗಿಸುತ್ತದೆ ಅಂತಕ ಬುದ್ಧಿ ನಾವು ಹತಾಶರಾಗುತ್ತೇವೆ ನಮಗೆ ಅಂತಕ ಬಂದರೆ ಇದನ್ನು ತಿಳಿಸಿ ನಾವು 42 43 44 ಎಲ್ಲವೂ ಒಂದೇ ವಿಚಾರದಲ್ಲಿ ಹೋಗ್ತಕ್ಕಂತ ಇವು ಶ್ಲೋಕಗಳು ಇವನ್ನ ನಾನು ಎಲ್ಲನೂ ಒಟ್ಟಿಗೆ ತಿಳಿಸಿ ಮುಂದಕ್ಕೆ ಹೋಗ್ತೀನಿ ಯಾಮಿಮಾಂ ಪುಷ್ಪತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದಾವಾದ ರಥಾಃ ಪಾರ್ಥ ನಾನ್ಯ ದಸ್ತೀತಿ ವಾದಿನಃ ಅದು 42 ಕಾಮಾತ್ಮನ ಸ್ವರ್ಗಪರಾಕ್ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ 43 ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಕೃತಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನಾವಿದೀಯತೆ ಅಂತಕ ವ್ಯವಸಾಯಾತ್ಮಿಕ ಬುದ್ಧಿ ಇರೋದಿಲ್ಲ ಎಂಥವ್ರಿಗೆ ಇಂಥವ್ರಿಗೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಕೃಷ್ಣ ಈ 3 ಶ್ಲೋಕಗಳಲ್ಲಿ ಹೇಳ್ತಾನೆ ಎಲೈ ಪಾರ್ಥ ವಿವೇಕಿಗಳು ಕರ್ಮ ಫಲಗಳನ್ನು ತಿನ್ನುವ ವೇದವಾಕ್ ವಿವೇಕ ಅವಿವೇಕಿಗಳು ಎಲೈ ಪಾರ್ಥ ಅವಿವೇಕಿಗಳು ವೇದವಾಕ್ಯಗಳಲ್ಲಿ ಆಸಕ್ತರು ಐಹಿಕ ಫಲಗಳಿಗೆ ಸಾಧನವಾದ ಕರ್ಮ ಫಲವನ್ನು ಬಿಟ್ಟರೆ ಮತ್ತೇನು ಇಲ್ಲವೆಂದು ವಾದಿಸುವವರು ಕಾಮಾತ್ಮರು ಸ್ವರ್ಗವೇ ಮುಖ್ಯವೆಂದು ಭಾವಿಸುವವರು ಆದ ಜನರು ಜನ್ಮ ಕರ್ಮ ಫಲಪ್ರದವಾಗಿರುವ ಭೋಗೈಶ್ವರ್ಯಗಳನ್ನು ಹೊಂದುವುದಕ್ಕೆ ಉಪಾಯವಾದ ವಿವಿಧ ಕ್ರಿಯಾಕಲಾಪಗಳಿಂದ ಕೂಡಿದ ಯಾವ ಅಪಾತ ಮನೋಹರವಾದ ಮಾತನ್ನು ನುಡಿಯುತ್ತಾರೋ ಆ ಮಾತಿನಿಂದ ಅಪಹರಿಸಲ್ಪಟ್ಟ ಮನಸ್ಸುಳ್ಳವರಾಗಿ ಭೋಗೈಶ್ವರ್ಯಗಳಲ್ಲಿಯೇ ಆಸಕ್ತರಾಗಿರುವವರಿಗೆ ಮನಸ್ಸಿನಲ್ಲಿ ನಿಶ್ಚಯಾತ್ಮಕ ಬುದ್ಧಿಯುಳ್ಳ ಬುದ್ಧಿಯು ಉಂಟಾಗುವುದಿಲ್ಲ ಅಂದ್ರೆ ಇಲ್ಲಿ ಕೃಷ್ಣ ನಮ್ಮನ್ನ ಇನ್ನೊಂದು ಸ್ತರಕ್ಕೆ ತಗೊಂಡು ಹೋಗ್ತಾನೆ ಯಾವ್ದಪ್ಪ ಅಂದ್ರೆ ನಮ್ಮ ವೇದಗಳಲ್ಲಿ 3 ಸ್ತರವಾದಂತ ವಿಚಾರಗಳು ಬರ್ತವೆ ಅಲ್ಲಿ ಮೊದಲನೇದು ಕರ್ಮಠ ನಮ್ಮ ಐಹಿಕ ಜೀವನಕ್ಕೆ ಬೇಕಾದಂತ ಸವಲತ್ತುಗಳನ್ನ ಪಡ್ಕೊಳ್ಳಿಕ್ಕೆ ಬೇಕಾದಂತ ಒಂದು ವಿಧಿ ವಿಧಾನಗಳನ್ನ ಈ ಕರ್ಮಕಾಂಡ ಅಂತೀವಲ್ಲ ಆ ಕರ್ಮಠ ಅದು ಹೇಳುತ್ತೆ ಅದಕ್ಕೆ ನಾವು ಕರ್ಮಟಿಗಳು ಅಂತೀವಿ ಅಂತ ಈ ಕಾರ್ಯಗಳನ್ನ ನಡೆಸ್ಕೊಳ್ತಕ್ಕಂತ ಅವರಿಗೆ ನಾವು ಕರ್ಮಟಿಗಳು ಕರ್ಮಕಾಂಡಿಗಳು ಅಂತೀವಿ ಅದು ಅದು ಒಂದು ಹಿಮಾಲಯದ ಒಂದು ಬುಡ ಇದ್ದಂಗೆ ಅದು ತುದಿಯಲ್ಲ ಅದು ಬುಡ ಅಲ್ಲಿ ಈ ನಾವು ಅನೇಕ ನಮ್ಮ ಲೌಕಿಕ ಬದುಕಿಗೆ ಬೇಕಾದಂತ ಅರ್ಥ ಐಶ್ವರ್ಯ ಮತ್ತು ಈ ಎಲ್ಲ ಕಾಮನೆಗಳನ್ನ ಸ್ವರ್ಗ ಸುಖ ಇತ್ಯಾದಿಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಏನೇನು ಬೇಕೋ ಅದನ್ನ ಪಡೀಲಿದ್ದಕ್ಕೆ ವಿಧಿ ವಿಧಾನಗಳದ್ದು ಆ ಕರ್ಮಕಾಂಡದಲ್ಲಿದ್ದಾವೆ ಅಂತದನ್ನ ಮಾಡ್ತಕ್ಕಂತ ವಿಚಾರವನ್ನ ಇಲ್ಲಿ ತರ್ತಾನೆ ಶ್ರೀಕೃಷ್ಣ ಇಲ್ಲಿ ಕರ್ಮಕಾಂಡಕ್ಕೆ ಮತ್ತು ಕರ್ಮಯೋಗಕ್ಕೆ ಇರುವ ವ್ಯತ್ಯಾಸವನ್ನು ಹೇಳುತ್ತಾನೆ ಕರ್ಮಯೋಗನೂ ಇದೆ ಕರ್ಮಕಾಂಡನೂ ಇದೆ ಕರ್ಮಕಾಂಡಕ್ಕೂ ಮತ್ತು ಕರ್ಮಯೋಗಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಇಲ್ಲಿ ನಮಗೆ ಕೃಷ್ಣ ತಿಳಿಸ್ಕೊಡ್ತಾನೆ ಕರ್ಮಕಾಂಡಿಗಳು ಮನುಷ್ಯನಿಗೆ ಬೇಕಾದ ಪ್ರಾಪಂಚಿಕ ವಸ್ತುಗಳನ್ನು ಆಯಾ ಯಾಗ ಯಜ್ಞಾದಿಗಳಿಂದ ಪಡೆಯಬಹುದು ಎಂದು ಹೇಳುತ್ತಾರೆ ಸಾರುತ್ತಾರೆ ಅಷ್ಟೇ ಅಲ್ಲದೆ ಇದನ್ನು ಒಟ್ಟು ವೇದಗಳಲ್ಲಿ ಬೇರೆ ಏನೋ ಮಹತ್ತರವಾದದ್ದು ಇಲ್ಲ ಎಂದು ವಾದಿಸುತ್ತಾರೆ ಇದನ್ನು ಬಿಟ್ಟರೆ ಇನ್ನೇನು ಇಲ್ಲ ವೇದಗಳಲ್ಲಿ ಅಂತಕ್ಕಂಥ ವಿಚಾರವನ್ನ ಅವರು ತಿಳಿಸ್ತಾರೆ ಯಾಕೆಂದ್ರೆ ಅವರ ಮನಸ್ಥಿತಿ ಅವರ ವ್ಯಕ್ತಿತ್ವ ವಿಕಾಸ ಆ ಘಟ್ಟದಲ್ಲಿದೆ ಅವರಿಗೆ ಬೇಕಾಗಿರುವುದು ಭೋಗ ವಸ್ತುಗಳು ಮುಕ್ತಿ ಅಲ್ಲ
ಭಗವತ್ ಪ್ರೀತಿ ಅಲ್ಲ ಈ ಜೀವನದಲ್ಲಿ ಮಾತ್ರ ಅಲ್ಲ ಈ ಜೀವನವನ್ನ ಬಿಟ್ಟು ನಂತರವೂ ಸ್ವರ್ಗ ಸುಖವತ್ತಾಗಿ ಅವರು ಕೆಲವಾರು ಕ್ರಿಯೆಗಳನ್ನ ಮಾಡುತ್ತಾರೆ ಅದನ್ನ ಹೇಳ್ತಾರೆ ಮಾಡಿ ಅಂತ ಭೂಮಿಯ ಮೇಲೆ ಇರುವಾಗ ಮತ್ತು ತದನಂತರ ಐಹಿಕ ಸುಖದ ಭೋಗದ ಆಸೆ ಇರುತ್ತದೆ ಅವರು ಈ ಕರ್ಮಕಾಂಡಿಗಳು ಇಂತಕ ಸ್ವರ್ಗವನ್ನು ಬಿಟ್ಟು ಇನ್ನು ಯಾವುದೂ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅವರ ಭೋಗವಾಸನೆ ಅತ್ಯಂತ ಬಲಯುತವಾದದ್ದು ಅವರಿಗೆ ಚಿತ್ತ ಶುದ್ಧಿಯಾಗಲು ಆಗಲಿ ಭಕ್ತಿಯಾಗಲಿ ಜ್ಞಾನವಾಗಲಿ ಏನೂ ಬೇಕಾಗಿಲ್ಲ ಭೋಗದಾಸೆಯ ತೃಪ್ತಿಗೆ ಬಗೆ ಬಗೆಯ ಮಾತುಗಳನ್ನು ಆಡುತ್ತಾರೆ ಇಂತಕ ಆಸೆಗಳಿಂದ ಕೂಡಿದವರಿಗೆ ಚಿತ್ತ ಏಕಮುಖವಾಗಿರುವುದಿಲ್ಲ ಏಕೆಂದರೆ ಅದು ಶುದ್ಧಿಯಾಗಿಲ್ಲ ತಾತ್ಕಾಲಿಕ ಬರುವ ಸ್ವರ್ಗ ಸುಖವನ್ನೇ ಮಹತ್ ಎಂದು ಭಾವಿಸುತ್ತಾರೆ ಆ ಮಹತ್ತರವಾದ ಗುರಿಯನ್ನ ಅವರು ಇಟ್ಟುಕೊಂಡೇ ಇರೋದಿಲ್ಲ ಅದೇ ಜೀವನದ ಗುರಿ ಎಂದು ಭಾವಿಸುತ್ತಾರೆ ಅದನ್ನೇ ಪ್ರಚಾರ ಮಾಡುತ್ತಾರೆ ಅವರ ಗುರಿ ಭೋಗಾನ್ವೇಷಣೆ ಸತ್ಯಾನ್ವೇಷಣೆಯಲ್ಲ ಹಾಗೂ ಎಲ್ಲಿಯವರೆಗೆ ಈ ಭೋಗ ವಾಸನೆಯಿಂದ ಚಿತ್ತ ಮನಸ್ಸು ಮತ್ತು ಬುದ್ಧಿ ಒಡೆದು ಹೋಗಿದೆಯೋ ಅಂತಹವರು ಪರಮ ಜ್ಞಾನವನ್ನು ಪಡೆಯಲಾರರು ಜ್ಞಾನಕ್ಕೆ ಮನಸ್ಸು ಏಕೀಮುಖವಾಗಿರಬೇಕು ಬುದ್ಧಿ ಹರಿತವಾಗಿರಬೇಕು ಕರ್ಮಕಾಂಡಗಳಲ್ಲಿ ಐಹಿಕ ಸುಖ ಮತ್ತು ಸ್ವರ್ಗ ಸುಖಾಂಕಾಕ್ಷಿಗಳಲ್ಲಿ ಇದು ಇರುವುದಿಲ್ಲ ಈ ಏಕೀಕೃತ ಮನಸ್ಸು ಬುದ್ಧಿ ಅವರಲ್ಲಿ ಇರುವುದಿಲ್ಲ ಅವರಿಗೆ ಚಿದಿರು ಹೋಗಿರುತ್ತೆ ಅವ್ಯವಸಾಯಾತ್ಮಕ ಅಂದ್ರೆ ನಾವು ನೀವೆಲ್ಲರೂ ಈ ಬುದ್ಧಿಯು ಕರ್ಮಯೋಗವನ್ನ ಇನ್ನೊಂದು ರೂಪದಲ್ಲಿ ಯಾವಾಗ ನಾವು ಯಾವ ರೀತಿಯಲ್ಲಿ ನೋಡ್ಕೊಂಡು ನಡೆಸ್ತೀವಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕರ್ಮ ಕಾಂಡಕ್ಕೂ ಮತ್ತು ಕರ್ಮಯೋಗಕ್ಕೂ ಇರುವ ವ್ಯತ್ಯಾಸವನ್ನ ಕೊಡ್ತಾನೆ ನಾವು ಯಾವಾಗ ನಮ್ಮ ಗುರಿಯನ್ನ ಆತ್ಯಂತಿಕ ಸತ್ಯಕ್ಕೆ ನಾವು ಇಡೋದಿಲ್ವೋ ಅವಾಗ ಪ್ರಪಂಚದಲ್ಲಿ ಮುಳುಗೋಗ್ತೀವಿ ಅವಾಗ ವೇದದಲ್ಲಿ ಕೊಟ್ಟಿರ್ತಕ್ಕಂಥ ಈ ಕರ್ಮ ಕಾಂಡವನ್ನೇ ನಾವು ನಿಜ ಅಂತ ತಿಳ್ಕೊಂಡು ಅದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೋತೀವಿ ಅದರಿಂದ ನಾವು ಮುಕ್ತಿಗೆ ಅನರ್ಹರಾಗಿ ಮಾಡ್ಕೋತೀವಿ ಆ ಮುಕ್ತಿ ಪಥಕ್ಕೆ ನಾವು ವಿಮುಖರಾಗ್ತೀವಿ ಅದರಿಂದ ನಾವು ಇವತ್ತು ಟಿವಿ ಚಾನೆಲ್ಗಳು ನೋಡ್ತೀವಿ ಏನು ಒಡವೆಗಳು ರುದ್ರಾಕ್ಷ ಮಾಲೆಗಳು ವಿಭೂತಿಗಳು ಇಷ್ಟೆಲ್ಲ ಪಟ್ಕೊಂಡು ಟಿವಿ ತುಂಬಾ ಇರ್ತಾರೆ ಯಾರಪ್ಪ ಅವರು ಅಂದ್ರೆ ಇವರೇ ಈ ಕರ್ಮಕಾಂಡಿ ಅವರು ಜೀವನಕ್ಕೆ ನಿನ್ಗೆ ಅರ್ಥ ಆಗುತ್ತೆ ಇಷ್ಟು ಐಶ್ವರ್ಯ ಬರುತ್ತೆ ಅಷ್ಟ ಐಶ್ವರ್ಯ ಇವನ್ನೇ ಹೇಳ್ತಾರೆ ಹೊರತು ಮುಕ್ತಿ ಪಥವನ್ನ ಹೇಳ್ತಕ್ಕಂಥ ಒಬ್ಬನು ಕೂಡ ನಮ್ಗೆ ಆ ಚಾನೆಲ್ಗಳಲ್ಲಿ ಇವತ್ತು ಸಿಗೋದಿಲ್ಲ ಮುಗ್ಧರು ಅವರನ್ನೇ ಅದನ್ನೇ ಸತ್ಯ ಅಂತ ಮಾಡಿಬಿಟ್ಟು ಅದರಲ್ಲೇ ಹೋಗಿ ಬಿದ್ದು ತಮ್ಮ ಜೀವನದ ಗುರಿಯನ್ನ ತಪ್ತಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ನಮ್ಗೆ ತಿಳಿಸ್ತಾನೆ ಇನ್ನೊಂದು ಮುಖ್ಯವಾದಂತ ಒಂದು ಶ್ಲೋಕ ಸರಿ ಇದನ್ನು ಮುಂದುವರಿಸ್ಬೋದಾ ಅಥವಾ ಇವತ್ತಿಗೆ ಸಾಕು ಮಾಡ್ಬೋದಾ ಇದೊಂದು ಶ್ಲೋಕವನ್ನ ಮುಗಿಸ್ತೇವೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಕೋ ನಿರ್ಯೋಗಕ್ಷೇಮ ಆತ್ಮವಾನ್ ಈ ವೇದಗಳು ತ್ರೈಗುಣ್ಯದ ವಿಷಯವನ್ನು ಕುರಿತು ಹೇಳುವಂತವುಗಳು ಯಾವ ವೇದ ಯಾವ ಭಾಗದ ವೇದ ಉಪನಿಷತ್ತುಗಳಲ್ಲ ವೇದದಲ್ಲಿ ಕರ್ಮಕಾಂಡ ಈ ಒಂದು ಲಿಟ್ರೇಚರ್ ಅಂತ ಸಾಹಿತ್ಯ ಮತ್ತು ತತ್ವ ಉಪನಿಷತ್ತುಗಳು ತತ್ವವನ್ನು ಹೇಳ್ತವೆ ಈ ಎಲ್ಲ ವೇದಗಳಲ್ಲಿ ಇರ್ತಕ್ಕಂಥ ಇನ್ನೊಬ್ಬರಿಗೆ ತಿಳಿಸ್ಬೇಕಾದ್ರೆ ಒಂದು ಸಾಹಿತ್ಯ ಬೇಕಾಗುತ್ತೆ ಆ ಸಾಹಿತ್ಯ ಅದರಲ್ಲಿ ಇದೆ ಮತ್ತು ಕರ್ಮಕಾಂಡ ಇದೆ ಕರ್ಮಕಾಂಡ ಸಾಹಿತ್ಯ ಮತ್ತು ತತ್ವ ಉಪನಿಷತ್ ಇವಿದಾವೆ ಈ ಕರ್ಮಕಾಂಡವನ್ನ ಹೊಂದಿರ್ತಕ್ಕಂಥ ವೇದದ ಭಾಗ ತ್ರೈಗುಣ್ಯದ ವಿಷಯವನ್ನು ಕುರಿತು ಹೇಳುವಂತವುಗಳು ಕರ್ಮಕಾಂಡದ ಭಾಗ ಈ ಗುಣಗಳನ್ನ ಹೇಳ್ತಕ್ಕಂಥ ವಿಚಾರಗಳು ಆದುದರಿಂದ ಅದು ಈ ಪ್ರಪಂಚದ ವಿಚಾರವನ್ನೇ ತಿಳಿಸ್ತದೆ ತ್ರೈಗುಣ್ಯ ಅಂದ್ರೆ
ಸತ್ವ ರಜ ತಮಸ್ಸು ಏನಪ್ಪ ಅಂದ್ರೆ ಇದು ಪ್ರಪಂಚನೇ, ಇದು ಸಂಸಾರ, ಸಂಸಾರಕ್ಕೆ ನಮ್ಮನ್ನ ಕಟ್ಟಿ ಹಾಕುವ ಒಂದು ಗೂಟ ಈ ಮೂರು ಗುಣಗಳು. ಇದನ್ನ ಈ ಕರ್ಮಕಾಂಡದ ವೇದದ ಕರ್ಮಕಾಂಡದ ಭಾಗ ತಿಳಿಸ್ತದೆ. ನೀನು ಅದರಿಂದ ಬಿಟ್ಟು ನೀನು ನಿಸ್ತ್ರೈಗುಣ್ಯ ತ್ರಿಗುಣ ರಹಿತನು ದ್ವಂದ್ವವಿಲ್ಲದವನು ಸದಾ ತತ್ವ ಸತ್ವಗುಣಿಯು ಗುಣಿಯು ಯೋಗಕ್ಷೇಮವಿಲ್ಲದವನು ಮತ್ತು ಆತ್ಮವಂತನು ಆಗುವಂತಕ್ಕಂಥ ವಿಚಾರವನ್ನಿಟ್ಟು ಕೃಷ್ಣ ಹೇಳ್ತಾನೆ. ವೇದಗಳು ಎಂದರೆ ಕರ್ಮಕಾಂಡಾತ್ಮಕ ವೇದಗಳು, ಸತ್ವ ರಜಸ್ಸು ಮತ್ತು ತಮೋ ಗುಣಗಳನ್ನು ಹೇಳುವವು. ತಮಸ್ಸು ಅಜ್ಞಾನದಲ್ಲಿ ಕಟ್ಟಿ ಹಾಕುವುದು ನಮ್ಮನ್ನ, ರಜಸ್ಸು ಕರ್ಮದಿಂದ ಬಂಧಿಸುವುದು, ಸತ್ವ ಜ್ಞಾನ ಸುಖಗಳನ್ನು ಕೊಡುವುದು, ಅಲ್ಲಿನೂ ನಮ್ಮನ್ನ ಬಂಧಿಸುತ್ತೆ ಸತ್ವನು. ಅದು ಒಳ್ಳೆಯದೇ, ಆದರೂ ಅದೂ ಒಂದು ಬಂಧನವೇ. ಶ್ರೀರಾಮಕೃಷ್ಣರು ಈ ಸತ್ವ ರಜ ತಮ ಅಂತಕ್ಕಂಥ ಈ ಗುಣಗಳು ನಮ್ಮನ್ನ ಹೇಗೆ ಬಂಧಿಸ್ತವೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ. ಒಬ್ಬ ಹೋಗ್ತಾ ಇರ್ತಾನೆ ಒಂದು ದಾರಿನಲ್ಲಿ, ಕಾಡಿನಲ್ಲಿ. ಅಲ್ಲಿ ಮೂರು ಜನ ಕಳ್ಳರು ಬಂದು ಅವನನ್ನ ದೋಚ್ತಾರೆ. ದೋಚಿದ್ಮೇಲೆ ಏನಪ್ಪ ಮಾಡ್ಬೇಕು ಇವನ್ನ ಅಂತಕ್ಕಂಥ ಚರ್ಚೆ ಅವರೆಲ್ಲ ಆಗುತ್ತೆ. ಅವರಲ್ಲಿ ಒಬ್ಬ ಹೇಳ್ತಾನೆ, ಇವನನ್ನ ಇಲ್ಲೇ ಕೊಂದಾಕ್ಬಿಡಣ, ಇಲ್ದರೆ ಇವನಿಂದ ನಮ್ ವಿಚಾರ ಬೇರೆಯವ್ರಿಗೆ ತಿಳಿಸಿ ನಮ್ಗೆ ತೊಂದರೆ ಮಾಡ್ತಾನೆ ಅಂತಾನೆ. ಇನ್ನೊಬ್ಬ, ಏ ಒಂದೋದ್ ಯಾಕಪ್ಪ, ಅವನ ಕಾಲು ಕೈ ಕಟ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ಬಿಡೋಣ ನಾವು ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ಏ ಅದೆಲ್ಲ ಬೇಡಪ್ಪ, ನಾನು ಇವನನ್ನ ಮನೆ ಊರವರೆಗೂ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವನ್ ಊರಿಗೆ ಕಳಿಸಿ ಬಂದು ಬಿಡ್ತೀವಿ, ಅವನ ಊರಲ್ಲಿ ಇರ್ತಾನೆ, ನಾವು ದೂರ ಹೋಗ್ಬೋದು ಅಂತಕ್ಕಂಥ ವಿಚಾರವನ್ನ ಹೇಳ್ತಾನೆ. ಇಲ್ಲಿ ಮೂರು ಜನ ಕಳ್ಳರು, ಆ ಕೊಂದಾಕು ಅನ್ನೋನು ತಾಮಸಿಗ ಮನಸ್ಸು ತಮಸ್ಸು, ಅವನನ್ನು ಕಟ್ಟಿ ಹಾಕುವಂತಕ್ಕಂಥದ್ದು ರಜಸ್ಸು. ಸತ್ವನ ಅವನ್ ಕರ್ಕೊಂಡೋಗಿ ಬಿಡ್ತಾನೆ ಊರಿಗೆ, ಬಾರಪ್ಪ ನಿನ್ಗೆ ಇಷ್ಟರಿಂದ ಉಪಕಾರ ಮಾಡಿದ್ಯಾ, ನನ್ನ ಮನೇಲಿ ಒಂದು ಊಟ ಮಾಡ್ಕೊಂಡು ಹೋಗು ಅಂತಾನೆ. ಇಲ್ಲ ಇಲ್ಲ ಇಲ್ಲ, ನಾನು ಒಬ್ಬ ಕಳ್ಳನೇ, ನಿನಗೆ ಇಟ್ಟೊಂದು ಕರುಣೆ ತೋರಿಸಿ ನೀನು ಇಲ್ಲಿ ಬಿಟ್ಟರು ಕೂಡ ನಾನು ಆ ಮೂರು ಕಳ್ಳಲಲ್ಲಿ ನಾನು ಹೋಗ್ತೀನಿ, ಅದರಿಂದ ನಾನು ನಿನ್ ಜೊತೆಲಿ ಬರ್ಲಿಕ್ಕೆ ಆಗಲ್ಲ, ನಾನು ಅವ್ರ ಜೊತೆಲಿ ಹೋಗ್ತೀನಿ ಅಂತ ಹೋಗ್ತಾನೆ. ಇದು ನಮ್ಮ ಗುಣಗಳಿಗೆ ಕೊಡ್ತಕ್ಕಂಥ ರಾಮಕೃಷ್ಣ ಒಂದು ಒಂದು ಸಣ್ಣ ಉದಾಹರಣೆ. ಸತ್ವನು ಕೂಡ ಒಂದು ಕಳ್ಳನೇ, ಅದು ನಮ್ಮನ್ನು ಒಳ್ಳೆ ಸ್ಥಿತಿನಲ್ಲಿ ಇಟ್ಟರು ಕೂಡ ಅದು ನಮ್ಮ ಬಂಧನಕ್ಕೆ ಹೇತುನೇ. ನಾವು ಬಂಧನದಿಂದ ಈಚೆಗೆ ಬರ್ಲಿಕ್ಕೆ ನಮ್ಮನ್ನು ಅದನ್ನು ಬಿಡೋದಿಲ್ಲ. ಅದರಿಂದ ನಾವು ಗುಣಾತೀತ ಸ್ಥಿತಿಗೆ ಹೋಗ್ಬೇಕು. ನಿಸ್ತ್ರೈಗುಣ್ಯೋದ್ಭವ, ಇವುಗಳನ್ನು ಮೀರಿ ಹೋಗಬೇಕು. ನಿರ್ದ್ವಂದ್ವ ನಿರ್ದ್ವಂದ್ವೋ, ಸುಖ ದುಃಖ ಲಾಭ ನಷ್ಟಾದಿಗಳಿಂದ ನೀನು ದೂರ ಇರಬೇಕು. ನಿತ್ಯ ಸತ್ವಸ್ಥೋ, ಸದಾ ನೀನು ಸತ್ವಗುಣದಲ್ಲಿ ಇರಬೇಕು. ನೀನು ಸತ್ವಗುಣ ಬಂಧನದಲ್ಲಿ ಇಡಿಸುವುದಾದ್ರೂ ಕೂಡ ಅದರಲ್ಲಿ ಒಂದು ಕಂಪ್ಯಾಷನ್ ಅಂತ ಇದೆ, ಅದರಿಂದ ನೀನು ಆ ಸತ್ವಗುಣದಲ್ಲಿ ನೀನು ನೆಲ ನಿಲ್ಲಕ್ಕೆ ಪ್ರಯತ್ನ ಮಾಡು. ನಿನ್ನ ಪ್ರಥಮ ಹಂತದಲ್ಲಿ ಆ ಸತ್ವಗುಣದಲ್ಲಿ ನೀನು ನೆಲ ನಿಂತರೆ ಅದರಿಂದ ಆಚೆಗೆ ನಿನಗೆ ಮುಕ್ತಿ ಪಥ. ಒಂದು ನಿಮಿಷ ಸರ್, ಎರಡು ನಿಮಿಷ ಆಗ್ಬೋದಲ್ಲ ಸರ್? ಮುಕ್ತಿ ಪಥ ಸತ್ವದಿಂದ ಆಚೆಗಿದೆ. ಸತ್ವಂ ನೇದಿತಂ ಆತ್ಮ, ಶಂಕರಾಚಾರ್ಯರು ಹೇಳಿದ್ರು. ಸತ್ವ ಮತ್ತು ಬುದ್ಧಿ ಇವೆರಡೂ ಆತ್ಮ ಸಾಕ್ಷಾತ್ಕಾರಕ್ಕೆ ಹತ್ರ ಇದಾವೆ. ಇದು ಕೊನೆ ಮೆಟ್ಲು, ಅಲ್ಲಿ ನೀನು ನೆಲೆ ನಿಲ್ಲು ಅಂತಾನೆ ಕೃಷ್ಣ ಯಾರಿಗೆ, ಅರ್ಜುನಕ್ಕೆ. ಆವಾಗ ನಿನ್ಗೆ ಈ ಸತ್ವದಿಂದ ಮುಕ್ತಿ ಪಥಕ್ಕೆ ಹೋಗ್ಲಿಕ್ಕೆ ನಿನ್ಗೆ ಅವಕಾಶ ಆಗತ್ತೆ. ಅದರಿಂದ ನೀನು ನಿತ್ಯ ಸತ್ತತ್ವೋ, ಈ ನಿತ್ಯ ಜೀವನದಲ್ಲಿ ಸದಾ ಈ ಸತ್ವ ಗುಣವನ್ನ ನೀನು ರೂಢಿಸ್ಕೋ, ಅದರಲ್ಲಿ ನೆಲೆ ನಿಲ್ಲು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಯೋಗಕ್ಷೇಮವಿಲ್ಲದವನಾಗು. ಯೋಗಕ್ಷೇಮ ಅಂದ್ರೆ ಏನು? ನಾವ್ ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಯಾರು ಎದುರಿಗೆ ಸಿಗ್ತಾರೆ, ಏನಪ್ಪ ಎಲ್ಲ ಯೋಗಕ್ಷೇಮನೇನಪ್ಪ ಅಂತ ಕೇಳ್ತೀವಿ. ಏ ಪಕ್ಕದೂರಿಗೆ ಹೋಗ್ತಾ ಇದ್ದೇನೆ, ಏನಪ್ಪ ಊರುಗಟ್ಟೆ ಎಲ್ಲ ನೆಂಟರಿಷ್ಟಪ್ಪ ಅವ್ರ ಯೋಗಕ್ಷೇಮ ವಿಚಾರಿಸೋಣ ಹೋಗ್ತೀನಿ ಅಂತೀವಿ ನಾವು ಮಾಮೂಲಾಗಿ. ಈ ಯೋಗಕ್ಷೇಮ ಅಂದ್ರೆ ಏನಪ್ಪ ಅಂದ್ರೆ, ಯೋಗ ಅಂದ್ರೆ ಪ್ರಾಪಂಚಿಕ ವಸ್ತುಗಳನ್ನ ಕೂಡಿಸ್ಕೊಳ್ಳೋದು, ಕೀರ್ತಿ ಕಾಮನೆ ಸುಖ
ಇವೆಲ್ಲವನ್ನು ಕೂಡ ಅಂತಸ್ತು ಆಸ್ತಿ ಇವೆಲ್ಲವನ್ನು ಕೂಡ ಕೂಡಿ ಹಾಕಿಕೊಳ್ಳುವಂತದ್ದು ಯೋಗ. ಅದು ನಮಗೆ ಕೂಡಿ ಬಂದದೆ ಅದನ್ನ ಕಾಪಾಡಿಕೊಳ್ತಕ್ಕಂತ ಶ್ರಮ ಇದೆಯಲ್ಲ ಅದು ಕ್ಷೇಮ. ಅದನ್ನ ಕ್ಷೇಮವಾಗಿ ಇಟ್ಕೊಳ್ತಕ್ಕಂಥದ್ದು ನಮ್ಮ ಇಡೀ ಜೀವನವನ್ನ ನಾವು ಕಳಿತಕ್ಕಂತ ದಾರಿ ಇದಾಗಿದೆ. ಉಡಿಸ್ಕೋತೀವಿ ಅದನ್ನ ಏನೂ ಅದರಲ್ಲೂ ಚಾಚು ಆಚೆಗೋದಂಗೆ ನೋಡ್ಕೊಳ್ತೀವಿ. ಇದಕ್ಕೆ ಯೋಗಕ್ಷೇಮ ಅಂತಕ್ಕಂತ ಅರ್ಥ ನಮ್ಮ ಜೀವನದಲ್ಲಿ. ನಾವು ಇದರಿಂದ ಆಚೆಗೆ ಹೋಗೋಣ, ಆಚೆಗೆ ಮುಕ್ತಿ ಪಥ. ಅಲಬ್ಧ ಲಾಭ ಲಬ್ಧ ಸಂರಕ್ಷಣ, ನಮ್ಗೆ ಏನಿಲ್ವೋ ಅದನ್ನ ಗಳಿಸೋದು, ಆ ಗಳಿಸಿದ್ದನ್ನ ಲಬ್ಧ ಸಂರಕ್ಷಣ ಅದನ್ನ ಸಂರಕ್ಷಿಸಿಕೊಳ್ತಕ್ಕಂಥದ್ದು, ಇದು ಈ ಯೋಗಕ್ಷೇಮ ಅಂತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ಅರ್ಥ. ಇಲ್ಲದಿರುವುದನ್ನು ಪಡೆಯುವುದು, ಇದ್ದುದನ್ನು ಸಂರಕ್ಷಿಸಿಕೊಳ್ಳುವುದು, ಎರಡು ಗುಣಗಳು ಇಡೀ ಮನುಷ್ಯ ಕುಲವನ್ನು ಆವರಿಸಿಕೊಳ್ಳುವುದು, ಅವುಗಳಲ್ಲಿ ಆಸಕ್ತರಾಗಿ ಅವುಗಳನ್ನು ಪಡೆಯುವುದು, ರಚಿಸುವುದು ಮತ್ತು ವಿಸ್ತಾರ ಮಾಡುವು, ಇವುಗಳನ್ನು ಬಿಡು ಎನ್ನುತ್ತಾನೆ ಶ್ರೀಕೃಷ್ಣ. ಇದನ್ನು ಬಿಟ್ಟರೆ ಏನೂ ಅಭಾವವೂ ಇರುತ್ತಲ್ಲ. ನಮಗೆ ಏನು ಬೇಕೋ ಅದೆಲ್ಲನೂ ಕೂಡ ದೈವ ನಮಗೆ ಕೊಡ್ತದೆ. ಅದರ ಮೇಲೆ ನಮಗೆ ನಂಬಿಕೆ ಇಲ್ಲ, ಆ ನಂಬಿಕೆಯನ್ನು ನಾವು ಬಲ ಪಡಿಸ್ಕೊಂಡ್ರೆ ನಾವು ಆ ಯೋಗಕ್ಷೇಮದಿಂದ ಈಚೆಗೆ ಬಂದು ಭಗವಂತನ ಕಡೆಗೆ ಮುಖ ಮಾಡ್ತೇವೆ. ನಮಗೆ ಅಪಾರ ನಂಬಿಕೆ ಇದೆ, ಭಗವಂತ ನನ್ನ ಎಲ್ಲ ಅವಶ್ಯಕತೆಗಳನ್ನು ಅವನು ಈಡೇರಿಸ್ತಾನೆ ಅಂತಕ್ಕಂಥದ್ದು. ಈ ಅಳಿವು ಉಳಿವಿನ ತತ್ವವನ್ನು ಮೀರಿ ಹೋಗಿ ಆತ್ಮದಲ್ಲಿ ನೆಲೆ ನಿಲ್ಲು, ಆತ್ಮವಾನ್, ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥವನಾಗಬೇಕು ಅರ್ಜುನ. ಅಂತಕ ಸಾಧನೆಯನ್ನು ಮಾಡು ನೀನು ಅಂತಾನೆ. ಆ ಸಾಧನೆ ಹೆಂಗಪ್ಪ? ವೇದ ಶಾಸ್ತ್ರಾದಿಗಳನ್ನು ಓದಿ ಅವುಗಳಿರುವುದನ್ನು ಜೀವನಕ್ಕೆ ಅಳವಡಿಸಿಕೊಂಡು ಅವುಗಳನ್ನು ಅನುಭವಕ್ಕೆ ತೆಗೆದುಕೊಂಡು ಅವುಗಳನ್ನು ಮೀರಿ ಹೋಗಿ ಆತ್ಮವಂತನಾಗಬೇಕು. ನಂತರ ಅವುಗಳ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಗುರುಗಳು ಹೇಳುವುದು ಇದನ್ನೇ. ಎಲ್ಲ ಧರ್ಮಗಳು, ಎಲ್ಲ ಶಾಸ್ತ್ರಾರರು, ಋಷಿಗಳು ಇದನ್ನೇ ಹೇಳುವುದು ಮತ್ತು ಇದನ್ನೇ ಅವರು ಮಾಡಿರುವುದು. ಇದಕ್ಕೆ ಇನ್ನೊಂದೇ ಒಂದಿದೆ. ಜಿಜ್ಞಾಸುರೂಪಿ ಯೋಗಸ್ಯ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾದಿ ಬರ್ತದೆ. ಶಬ್ದ ಬ್ರಹ್ಮ ಅಂದ್ರೆ ಇಲ್ಲಿ ಪುಸ್ತಕಗಳು ಅಂತ ಅರ್ಥ ಆಯ್ತು. ನಾವು ಈ ಜಿಜ್ಞಾಸು ಆದವನು ಈ ಪುಸ್ತಕಗಳನ್ನ ಜ್ಞಾನವನ್ನ ಉಪಯೋಗಿಸ್ಕೊಂಡು ಅದರಿಂದ ಆಚೆಗೆ ಹೋಗ್ತಕ್ಕಂಥ ಸ್ಥಿತಿಗೆ ಹೋಗ್ಬೇಕು. ಪುಸ್ತಕಗಳೇ ಎಲ್ಲ ಅಲ್ಲ. ಮುಕ್ತಿಯಿಂದ ಯಾವುದನ್ನು ಪಡೆದ ಮೇಲೆ ಇನ್ನೇನು ಪಡೆಯಲು ಬೇಕಾಗದಿಲ್ಲವೋ ಆ ಸ್ಥಿತಿ ಹೋಗ್ಬೇಕಾದ್ರೆ ನಮ್ಮ ಪುಸ್ತಕಗಳು ಒಂದು ಹಂತದಲ್ಲಿ ನಮ್ಗೆ ಉಪಯೋಗ ಬರ್ತವೆ. ಆದರೆ ಈ ಪುಸ್ತಕವನ್ನ ಮೀರಿ ಹೋಗ್ತಕ್ಕಂತ ಸ್ಥಿತಿಗೆ ನೀನು ಹೋಗ್ಬೇಕು. ಪುಸ್ತಕವೇ ಎಲ್ಲವಲ್ಲ, ಈ ಒಂದು ಔಚಿತ್ಯ ನಮ್ಮ ಧರ್ಮದಲ್ಲಿ ಬಿಟ್ರೆ ಇನ್ಯಾವ ಧರ್ಮದಲ್ಲಿ ಇದನ್ನ ಎನ್ಕರೇಜ್ ಮಾಡಲ್ಲ, ಇದನ್ನ ಸ್ವೀಕರಿಸೋದಿಲ್ಲ. ಕುರಾರನ್ನ ಬಿಟ್ಟು ನೀನು ಮುಂದಕ್ಕೆ ಹೋಗು ಅಂದ್ರೆ ಅವನನ್ನ ವಧೆ ಮಾಡ್ತಾರೆ. ಬೈಬಲ್ ಅನ್ನ ಬಿಟ್ಟು ನೀನು ಆಚೆಗೆ ಹೋಗು ಅಂತಕ್ಕಂಥ ಯಾರು ಒಪ್ಕೊಳ್ಳಿಕ್ ತಯಾರಿಲ್ಲ. ಆದ್ರೆ ಇಲ್ಲಿ ಈ ವೇದವನ್ನ ಬಿಟ್ಟು ನೀನು ವೇದಾತೀತನಾಗು, ವೇದಕ್ಕೆ ನೀನು ಆತೀತನಾಗು, ವೇದ ಜ್ಞಾನಕ್ಕಿನ್ನ ನೀನು ಅಳವಡಿಸ್ಕೊಂಡು ನೀನೇ ಆ ವೇದವಾಗು ಅಂತಕ್ಕಂತ ವಿಚಾರ ಈ ಸನಾತನ ಧರ್ಮದಲ್ಲಿ ಮಾತ್ರ ಸಿಗುತ್ತೆ. ಪುಸ್ತಕಗಳು ಒಂದು ಕೇವಲ ಒಂದು ಹಂತದಲ್ಲಿ ನಮಗೆ ಸಹಾಯ ಮಾಡ್ತಕ್ಕಂಥವು. ಅದಕ್ಕೆ ಕ್ರಿಶ್ಚಿಯನ್ ಇದರಲ್ಲಿ ಒಂದು ಹೇಳ್ತಾರೆ, ದಿ ಲೆಟರ್ ಕಿಲ್ಲತ್, ಒಂದು ನಿಮಿಷ ಕೊನೆಯದಿದೆ, ದಿ ಲೆಟರ್ ಕಿಲ್ಲತ್ ದಿ ಸ್ಪಿರಿಟ್ ಗಿವತ್. ಲೆಟರ್ ಅಂದ್ರೆ ಬೈಬಲ್, ಅದು ನಮ್ಮನ್ನ ಜೀವನ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕುತ್ತದೆ. ಆದ್ರೆ ಈ ಸ್ಪಿರಿಟ್ ಆತ್ಮ ನಮ್ಮನ್ನ ಆ ಸ್ತರಕ್ಕೆ ಆತ್ಮಾತೀತ ಸ್ಥಿತಿಗೆ ತ್ರಿಗುಣಾತೀತ ಸ್ಥಿತಿಗೆ ನಮ್ಮನ್ನ ತಗೊಂಡು ಹೋಗ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತೀವಿ. ಲೆಟರ್ ಕಿಲ್ಲರ್ ದ ಸ್ಪಿರಿಟ್
ಗಿವತ್ ಲೈಫ್. ಇನ್ನೊಂದು ಹೇಳ್ತಾರೆ, ಇನ್ನೊಂದೇ ಒಂದು ಕುರಾನ್ ಯಾರಾದ್ರೂ ಅದನ್ನ ಬಿಟ್ಟು ಬೇರೆ ಮಾತಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಆದರೆ ಕುರಾನ್ಗಿನ್ನ ಹತ್ತಿರದಲ್ಲಿರ್ತಕ್ಕಂತ ಒಂದು ಪುಸ್ತಕವನ್ನ ಒಬ್ಬ ಪರ್ಷಿಯನ್ ಋಷಿ ಬರೆದಿದ್ದಾನೆ. ಅಲ್ಲಿ ಅವನು ಹೇಳ್ತಾನೆ, ಕುರಾನ್ ಮೂಳೆಯ ಸಾರವನ್ನು ಹೀರಿಕೊಂಡೆ, ಉಳಿದ ಮೂಳೆಗಳನ್ನು ನಾಯಿಗಳಿಗೆ ಹಾಕಿದೆ ಅಂತ ಹೇಳ್ತಾನೆ. ನನ್ನ ಆತ್ಮ ವಿಕಾಸಕ್ಕೆ ಕುರಾನ್ ನಲ್ಲಿ ಏನೇನಿದೆಯೋ ಅದನ್ನ ನಾನು ಅಳವಡಿಸ್ಕೊಂಡೆ ನನ್ನ ಜೀವನಕ್ಕೆ. ಬೇರೆ ವಿಚಾರ ಇದಾವಲ್ಲ ಕುರಾನ್ ನಲ್ಲಿ, ಬುರ್ಕಾ ಹಾಕೋ, ಹಂಗ್ ಮಾಡು, ಹಿಂಗ್ ಮಾಡು, ಬೇರೆಯವರನ್ನ ನೀನು ಅವರನ್ನ ಇದು ಎಂತರು ಧರ್ಮ ಇವರು ಸೇರಿದವರಲ್ಲ ಅಂತ ಹೇಳು ಅಂತಕ್ಕಂತ ವಿಚಾರಗಳನ್ನ ನಾನು ಆಚೆಗಾಕದೆ ನನ್ನ ಆತ್ಮ ವಿಕಾಸಕ್ಕೆ ಬೇಕಾದಂತ ಮೂಳೆಗಳನ್ನ ನಾನು ಸಾರವನ್ನ ನಾನು ಜೀವನಕ್ಕೆ ಹೀರ್ಕೊಂಡೆ ಅಂತಕ್ಕಂತ ವಿಚಾರವನ್ನ ಅಲ್ಲಿ ಹೇಳ್ತಾನೆ. ಇಷ್ಟನ್ನು ಹೇಳಿ ಇವತ್ತಿನ ಈ ಸತ್ಸಂಗ ಕಾರ್ಯಕ್ರಮವನ್ನ ನಾನು ಭಗವಂತನ ಪಾದದಲ್ಲಿ ಇರ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಸಂಕ್ಷೇಪದಲ್ಲಿ ಏನ್ ಹೇಳಿದ್ರು ಡಾಕ್ಟರ್ ಅಂತ ಹೇಳ್ತೀನಿ. ಮೊದಲನೇದು ಸಮತ್ವ. ಸಮತ್ವ ಅಂದ್ರೆ ನಿಮ್ ಮನಸ್ಸು ಟ್ರೈನ್ ಮಾಡಿ. ಹಿಂಗೆ ಟ್ರೈನಿಂಗ್ ಅಂದ್ರೆ ಎಲ್ಲಾನು ಹಾಟ್ ಅಂಡ್ ಕೋಲ್ಡ್, ಫಿಯರ್, ಆ ಥರ ಎಲ್ಲ ಟ್ರೈನ್ ಮಾಡಿದ್ರೆ ಅದಕ್ಕೆ ಟ್ರೈನಿಂಗ್ ಅಂದರೆ ಸಾಧನ. ಈ ಸಾಧನ ಹೆಂಗೆ ಮಾಡಬೇಕು ಅಂದರೆ ನಮ್ಮ ಬುದ್ಧಿನ ನಮ್ಮ ಮನಸ್ಸನ್ನ ಹತೋಟಿನಲ್ಲಿ ಇಟ್ಕೋಬೇಕು. ಆವಾಗ ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಬುದ್ಧಿ ನಿಮಗೆ ಇನ್ನ ಹೆಚ್ಚಾಗುತ್ತೆ. ಆಮೇಲೆ ಕ್ಷತ್ರಿಯ ಕೆಲಸನೇ ಅವ್ರಿಗೆ ಧರ್ಮಯುದ್ಧನಲ್ಲಿ ಭಾಗವಹಿಸಲೇಬೇಕು ಅಂತ ಕ್ಷತ್ರಿಯ ಅದು ಧರ್ಮ ಅದು. ಮೂರನೇದು ಬುದ್ಧಿ ಯೋಗಕ್ಕೆ ಬಂದರು. ಮೂವತ್ತೊಂದನೇ ಇದಕ್ಕೆ ನಾವು ಕೆಲಸ ಮಾಡಿದ್ರೆ ಇಟ್ಸ್ ಕರ್ಮ. ಆ ಕರ್ಮ ಒಳ್ಳೆ ಕರ್ಮಗಳು ಮಾಡಿದ್ರೆ ಸೆಲ್ಫ್ ರಿಯಲೈಸೇಷನ್, ಆತ್ಮ ರಿಯಲೈಸೇಷನ್ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಪಾಯಿಂಟ್ ಏನು ಮಾಡಿದ್ರೆ ಬುದ್ಧಿ ಯೋಗದಲ್ಲಿ ನಾವು ಒಳ್ಳೆ ಕರ್ಮಗಳು ಮಾಡ್ತಾ ಇದ್ದೀವಿ. ಈ ಕರ್ಮಗಳು ಅಯ್ಯೋ ನಾವು ಹೋಗ್ಬಿಟ್ರೆ ಈ ಕರ್ಮಗಳು ಈ ಜೀವನದಲ್ಲಿ ಆಗ್ಬಿಡ್ತಲ್ಲ ಅಂತ ಅನ್ಕೋಬೇಡಿ. ಏನೇನು ಕರ್ಮಗಳು ನೀವು ಮಾಡಿದ್ರೇನು ಈ ಜೀವನದಲ್ಲಿ ಕ್ಯಾರಿ ಫಾರ್ವರ್ಡ್, ನೆಕ್ಸ್ಟ್ ಜೀವನಕ್ಕೆ ಕ್ಯಾರಿ ಫಾರ್ವರ್ಡ್ ಆಗತ್ತೆ, ಯೋಚನೆ ಮಾಡಬೇಡಿ. ಸೊ ನಾವು ಕರ್ಮಗಳು ಮಾಡೋ ಒಳ್ಳೆ ಕರ್ಮಗಳು ಮಾಡೋದು ನಿಲ್ಲಿಸಬೇಡಿ. ಓಕೆ, ಸ್ವಲ್ಪ ಧರ್ಮ. ಅಯ್ಯೋ ಧರ್ಮನೇ ಇಲ್ಲ, ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇಷ್ಟೆಲ್ಲ ಮಾಡಿದ್ರೇನು ಧರ್ಮ ಯೋಗಿಸಿದ್ರೇನು ಏನು ಪ್ರಯೋಜನ ನಮಗೆ ಅಂತ ಅನ್ಕೋಬೇಡಿ. ನೀವು ಅಕಸ್ಮಾತ್ ಕರ್ಮ ಮಾಡಿ ಅದರದ್ದು ಫಲ ಸಿಗದೇ ಇದ್ರೂ ಪರವಾಗಿಲ್ಲ, ಆ ಒಳ್ಳೆ ಕಾರ್ಯಗಳು ಮಾಡಿರೋದೆಲ್ಲ ಉಪಯೋಗ ಆಗತ್ತೆ ನೆಕ್ಸ್ಟ್ ಜೀವನದಲ್ಲಿ. ಫಾರ್ಟಿ ಒನ್ ಡಾಕ್ಟರ್ ಕಂಟ್ರೋಲ್ ಓವರ್ ದ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಲ್ಲ ಸರ್. 41 ವ್ಯವಸಾಯಿ ವ್ಯವಸಾಯಿ ಅವ್ಯವಸಾಯಿ. ಓಕೆ, ಅದು ಎಫರ್ಟ್. ನಾವು ಪ್ರಯತ್ನಗಳು ಪ್ರಯತ್ನಗಳು ಮಾಡ್ತಾ ಇರಿ. ನೀವು ಪ್ರಯತ್ನಗಳು ಮಾಡ್ತಾ ಮಾಡ್ತಾ ಬುದ್ಧಿ ಮೇಲೆ ಮನಸ್ಸು ಮೇಲೆ ಹತೋಟಿ ತಗೊಂಡು ಬನ್ನಿ ಅಂತ. 42, 43, 44 ಕರ್ಮಕಾಂಡ ಬಗ್ಗೆ ಮಾತಾಡಿದ್ರು ಡಾಕ್ಟರು. ಓಕೆ, ತ್ರೀ ಟೈಪ್ಸ್ ಆಫ್ ಕ್ವೆಶನ್ಸ್ ಕರ್ಮಕಾಂಡ
ಕರ್ಮ ಯೋಗ ಏನು ಡಿಫ್ರೆನ್ಸ್ ಅಂತ. ಆ ಎರಡು ಇದು ರಿಚುವಲ್ಸ್, ನಾವು ಪೂಜೆ ಪಣಸ್ಕಾರ ಹೋಮಗಳು ಅದೆಲ್ಲ ಮಾಡ್ತೀವಲ್ಲ, ಅದು ಮಾಡಿದ್ರೆ ಮಾತ್ರ ಸಾಲದು. ಅದರಿಂದ ನೀವು ಏನೋ ಬರುತ್ತೆ ನನಗೆ ನೆಕ್ಸ್ಟ್ ಜೀವನಕ್ಕೆ ನಮಗೆ ಮುಕ್ತಿ ಸಿಕ್ಕುತ್ತೆ ಅಂತ ಅನ್ಕೋಬೇಡಿ. ಅಷ್ಟು ಮಾತ್ರ ಸಾಲದು, ನಾವು ಮಾಡಬೇಡಿ ಅಂತ ಹೇಳಲಿಲ್ಲ, ಮಾಡಿದ್ರೇನು ಓಕೆ. ಸೆಲ್ಫ್ ರಿಯಲೈಸೇಷನ್ ಬೇರೆ ಥರ ಅನುಭವದಿಂದ ಬರುತ್ತೆ. ಸಾಧನೆ ಆ್ಯಂಡ್ ಅನುಭವ ವೆರಿ ಇಂಪಾರ್ಟೆಂಟ್, ಅದು ಎರಡೂ ತುಂಬ ಮುಖ್ಯ. ಸಾಧನೆ ಆಮೇಲೆ ಅನುಭವ. ಅದರದ್ದು 45th ಶ್ಲೋಕ ಅನ್ನೋದು ಇದರಲ್ಲೇ ತುಂಬ ಜಾಸ್ತಿ ಕ್ವೆಶನ್ ಬರ್ಬೋದು. ನಾವು ಬರೀ ಪುಸ್ತಕ ಓದ್ತೀವಲ್ಲ, ಬರೀ ಪುಸ್ತಕದಲ್ಲಿ ಹೋದ್ರೆ ಪುಸ್ತಕದ ಬದನೇಕಾಯಿ ಆಗಬಾರ್ದು, ರಿಯಲೈಸೇಷನ್ ಆಗಬೇಕು, ಅರ್ಥ ಆಗಬೇಕು. ನಾವು ಓದಿರೋದು ನಮ್ಮ ಒಳಗೆ ಹೋಗಬೇಕು, ಇಂಟರ್ನಲೈಸೇಷನ್ ಅಂತಾರೆ ಇಂಗ್ಲೀಷಲ್ಲಿ ಓಕೆ. ಅದು ಒಳಗು ಅರ್ಥ ಆಗಿ ಮಾಡಿದರೆ ನಮಗೆ ಭಾಳ ಉಪಯೋಗ, ಬರೀ ಬುಕ್ ಮೇಲೆ ಡಿಪೆಂಡ್ ಆಗ್ಬೋದು ಅಂತ ಇಷ್ಟೆಲ್ಲ ಹೇಳಿದ್ದಾರೆ ಡಾಕ್ಟರು. ಬರೋ ವಾರ ನೆಕ್ಸ್ಟ್ ವೀಕ್ ನಾವು ಪ್ರಶ್ನೆ ತಯಾರು ಮಾಡಿಕೊಂಡು ಬನ್ನಿ ಪ್ಲೀಸ್. ಪ್ರಶ್ನೆಗೆ ಆರ್ ಮುಂಚೆನೇ ಕಳಿಸಿ ಗ್ರೂಪಲ್ಲಿ, ನಿಮ್ದೇನೇನು ಕ್ವೆಶನ್ಸ್ ಇದೆಯೋ ನಾವು ಅದಕ್ಕೆಲ್ಲ ಉತ್ತರಗಳು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡೋಣ ಒಟ್ಟಿಗೆ ಸೇರಿ. ಬರೀ ಡಾಕ್ಟರ್ ಮಾತಾಡೋದು ಅಲ್ಲ, ನೀವೂ ಏನಾದರೂ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡಿಕೊಳ್ಳಿ. ಇದಕ್ಕೆ ಏನಾದರೂ ವ್ಯಾಲ್ಯೂ ಅಡಿಷನ್ ಏನಾದರೂ ಇನ್ನೂ ಜಾಸ್ತಿ ಹೇಳಬೇಕು ಅಂದರೆ ಹೇಳಿ. ಸೊ ಪ್ಲೀಸ್ ಡೂ ದಟ್. ನಮ್ಮ ಗ್ರೂಪ್ದು ಉಪಯೋಗಿಸಿ, ಗ್ರೂಪಲ್ಲಿ ಭಗವದ್ಗೀತಾ ಬಿಟ್ಟು ಬೇರೆ ವಿಚಾರಗಳೆಲ್ಲ ಪ್ಲೀಸ್ ಡೋಂಟ್ ಸೈನ್. ನಾನು ನೋಡ್ತಾ ಇದ್ದೀನಿ ಬರೀ ಪಿಕ್ಚರ್ಸ್ ಬರ್ತಾ ಇದೆ, ಪಿಕ್ಚರ್ಸ್ ಬೇಡ, ಬೇರೆ ಫಾರ್ವರ್ಡ್ಸ್ ಬೇಡ. ಇದ್ರ ಬಗ್ಗೆ ಏನಾದರೂ ಇದ್ದರೆ ನಿಮ್ಮದು ಒರಿಜಿನಲ್ ಐಡಿಯಾ ಅಷ್ಟು ಮಾತ್ರ ಹಾಕಿ, ಒರಿಜಿನಲ್ ಪ್ರಶ್ನೆ ಅದು ಹಾಕಿ, ಬೇರೆ ಎಲ್ಲ ತರಬೇಡಿ ನಮ್ಮ ಗ್ರೂಪ್ಗೆ ದಯವಿಟ್ಟು. ಅಷ್ಟಂತ ಪ್ರೇಯರ್ ಹೋಗೋಣ, ಕ್ಲೋಸಿಂಗ್ ಪ್ರೇಯರ್. ಓಕೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.